ಕನ್ನಡ ನಿತ್ಯೋತ್ಸವ ತಾಳಿ ನಿತ್ಯೋತ್ಸವ ಕನ್ನಡ ನಿತ್ಯೋತ್ಸವ ತಾಳಿ ನಿತ್ಯೋತ್ಸವ ಕನ್ನಡ ನಿತ್ಯೋತ್ಸವ ತಾಳಿ ನಿತ್ಯೋತ್ಸವ ನಮಸ್ಕಾರ. ಲಹರಿ ಧ್ವನಿ ಮುದ್ರಿಕಾ ಸಂಸ್ಥೆ ಹೊರತಂದಿರುವ ಈ ಅಪೂರ್ವ ದೃಶ್ಯ ಸಂಕೋಲೆ ಕನ್ನಡದ ಒಂದು ಅಪರೂಪದ ಸಚಿತ್ರಮಾಲೆ. ಕನ್ನಡ ನಿತ್ಯೋತ್ಸವ, ಲಹರಿ ಧ್ವನಿ ಮುದ್ರಿಕಾ ಸಂಸ್ಥೆಯ ಹೆಮ್ಮೆಯ ಸಮರ್ಪಣೆ. ಕನ್ನಡ ಕರ್ನಾಟಕಕ್ಕೆ ತನ್ನದೇ ಆದ ಚರಿತ್ರೆ ಇದೆ, ಸಂಸ್ಕೃತಿ ಇದೆ. ಹಲವು ಪ್ರಾದೇಶಿಕ ಸಂಸ್ಕೃತಿಗಳ ಮೊತ್ತವೇ ಭಾರತೀಯ ಸಂಸ್ಕೃತಿ. ಸಂಸ್ಕೃತಿ ಎಂದರೆ ಕೇವಲ ನಡವಳಿಕೆ ಮಾತ್ರವಲ್ಲ, ನುಡಿಯ ಸೌಜನ್ಯತೆ ಮಾತ್ರವಲ್ಲ, ಸಭ್ಯತೆ ಮಾತ್ರವಲ್ಲ, ನಾಡಿನ ಜನತೆಯ ಒಟ್ಟಾರೆ ಜೀವನ ವಿಧಾನ, ಅದೇ ಸಂಸ್ಕೃತಿ. ಕರ್ನಾಟಕ ಸಂಸ್ಕೃತಿಯ ಸಿದ್ಧಿ ಪ್ರಸಿದ್ಧಿ ಅತಿ ದೊಡ್ಡದು. ಸಾಹಿತ್ಯ, ಶಿಲ್ಪ, ವಾಸ್ತುಶಿಲ್ಪ, ಚಿತ್ರಕಲೆ, ಸಂಗೀತ, ನೃತ್ಯ, ನಾಟಕ, ಜನಪದ ಮುಂತಾದ ಕ್ಷೇತ್ರಗಳಲ್ಲಿ ಕರ್ನಾಟಕವು ಅಪಾರವಾದ ಸಾಧನೆಯನ್ನು ಮಾಡಿದೆ. ಸತ್ಯ, ಔದಾರ್ಯ, ದೇಶಪ್ರೇಮ, ಶೌರ್ಯ, ಕರುಣೆ, ಧರ್ಮ ಸಹಿಷ್ಣುತೆ, ಅಹಿಂಸೆ ಮುಂತಾದ ಗುಣಗಳು ಕೇವಲ ಗುಣಧರ್ಮಗಳಾಗಿರದೆ ಕನ್ನಡಿಗರ ಕರ್ನಾಟಕದ ಮೌಲ್ಯಗಳಾಗಿ ಅಂತಃಸತ್ವವಾಗಿ ಕನ್ನಡಿಗರ ಬದುಕನ್ನು ತಿದ್ದಿ ರೂಪಿಸಿವೆ. ಅಂತಹ ಸಮಗ್ರ ಸಂಸ್ಕೃತಿಯ ಸಂಕ್ಷಿಪ್ತ ಅವಲೋಕನ ಈ ಧ್ವನಿ ದೃಶ್ಯ ಸಂಚಿಕೆ ಕನ್ನಡ ನಿತ್ಯೋತ್ಸವ. ಇದು ಒಂದು ರೀತಿಯಲ್ಲಿ ದುಂಬಿಯ ಕಾರ್ಯ. ಹೂವಿನ ಹೊಂಬಟ್ಟಲ ಮಧುವನ್ನು ಹೀರಿ ಓಂಕಾರದ ಜಯಂಕಾರ ಮಾಡುತ್ತಾ ಗೂಡಿನೆಡೆಗೆ ಸಾಗಿ ಜೇನುಗೂಡು ಕಟ್ಟುವ, ಆ ಮೂಲಕ ಮಧು ಸಂಗ್ರಹಿಸುವ ಸ್ವಾದಿಷ್ಟ ಕಾರ್ಯ ಕೈಂಕರ್ಯ. ಇದು ಕೇವಲ ಪ್ರಾರಂಭ, ಇದು ಕೇವಲ ಸಾಂಕೇತಿಕ. ಸಂಸ್ಕೃತಿಯನ್ನು ಸ್ಮರಿಸುವ, ಸಾಧನೆಯನ್ನು ಸಾಧಕರನ್ನು ನೆನಪಿಸುವ, ಇತಿಹಾಸವನ್ನು ಕೆದಕುವ, ಸದವಿರುಚಿಯನ್ನು ಮೂಡಿಸುವ, ಆ ಮೂಲಕ ಕನ್ನಡ ರಾಜರಾಜೇಶ್ವರಿಯನ್ನು ಮೆರೆಸುವ ಭವಿಷ್ಯದ ಪ್ರಯತ್ನಗಳಿಗೆ ಇದೊಂದು ಬುನಾದಿ. ಅದುವೇ ಈ ಧ್ವನಿ ಮುದ್ರಿಕೆಯ ಅದಮ್ಯ ಆಶಯ. ಆತ್ಮೀಯರೇ, ಕನ್ನಡ ನಿತ್ಯೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಅರೆರೆ, ಏನಿದು ಕನ್ನಡ ನಿತ್ಯೋತ್ಸವ ಅಂತ ಅಚ್ಚರಿ ಆಗ್ತಾ ಇದೆಯೇನೋ? ಆಗಲೇಬೇಕಾದ್ದೆ. ಈ ವರ್ಷ ಸುವರ್ಣ ಕರ್ನಾಟಕ ವರ್ಷ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಕನ್ನಡ ತಾನು ಬೆಳೆದಿದ್ದಲ್ಲದೆ ನಾಡನ್ನು ಬೆಳೆಸ್ತು, ಜಗತ್ತಿಗೂ ಬೆಳಕಾಗಿ ನಿಂತು ಬಿಡ್ತು. ಆದರೆ ಈ ಸುವರ್ಣ ಕರ್ನಾಟಕ ಸಂದರ್ಭದಲ್ಲಿ ನಿಂತ್ಕೊಂಡು ಸ್ವಲ್ಪ ಹಿಂದೆ ನೋಡಿದಾಗ ಎಲ್ಲೋ ಒಂದು ಕಡೆ ಇವೆಲ್ಲವನ್ನು ಮರೆತು ಬಿಟ್ಟಿದ್ದೀವಿ ಅಂತ ಸಹಜವಾಗಿ ಮನಸ್ಸಿಗೆ ಕಸಿವಿಸಿ ಉಂಟಾಗತ್ತೆ. ಒಬ್ಬ ಕವಿ ಹೇಳ್ತಾರಲ್ಲ, ನರಕಕ್ಕೆ ಕಳಿಸಿ, ನಾಲ್ಗೆ ಸೀಳಿಸಿ, ಬಾಯಿ ಹೊಲಸಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸನ್ನು ನೀ ಕಾಣೆ ಅಂತ. ಮರ್ತೇ ಬಿಟ್ವ ನಾವು? ಸುವರ್ಣ ಕರ್ನಾಟಕ ವರ್ಷದಲ್ಲಾದರೂ ಅಂಥವ್ರನ್ನ ಸ್ಮರಿಸ್ಕೊಳ್ಬೇಕು. ಈ ನಾಡು ದೇಶಕ್ಕೆ ಕೊಟ್ಟಂತಹ, ಜಗತ್ತಿಗೆ ಕೊಟ್ಟಂತಹ ಕೊಡುಗೆ ಏನು ಅನ್ನೋದನ್ನು ಒಂದು ಕ್ಷಣ ಸ್ಮರಿಸ್ಕೊಳ್ಬೇಕು ಅಂತ ನಮ್ಗೆ ಅನಿಸಿದ್ದೇ ತಡ, ಬರಹ ಮಾತು ಎರಡನ್ನೂ ಮೇಳೈವಿಸಿಕೊಂಡು ಇವತ್ತು ಇಡೀ ಕನ್ನಡ ರಾಜ್ಯದಲ್ಲಿ ತಮ್ಮನ್ನೇ ತಾವು ಹಬ್ಬಿಸಿಕೊಂಡು ನಿಂತಿರುವಂಥ ಒಬ್ಬ ಮೇರು ಸದೃಶ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ, ಹಿರೇಮಗಳೂರು ಕಣ್ಣನವರು. ಮುಕ್ಕೋಟಿ ಕನ್ನಡಿಗರಿಗೆ ನಮಸ್ಕಾರ. ಹೆಸರು ಹೆಸರೆಂಬುದೇನು ಕಸರು ಬೀಸುವ ಗಾಳಿ, ಹಸೆಯೊಂದು ನಮಗೇಕೆ ಬ್ರಹ್ಮಪುರಿಯೊಳಗೆ? ಕಸದೊಳಗೆ ಕಸವಾಗಿ ಹೋಗುವವರು ನಾವು. ಕಸಪೊರಕೆಯಾಗೋಣ ಇಳೆಗೆ ನೀನು ಮಂಕುತಿಮ್ಮ. ನಾವೆಲ್ಲ ಒಂದು ಕಸಪೊರಕೆ ಇದ್ದಾಗೆ ಕನ್ನಡತಿಯ ಹರಕೆಯಲ್ಲಿ ನಾವು ನಿತ್ಯ
ಕನ್ನಡ ನಾಡಿನಲ್ಲಿ ಬೀಳುವಂತಹ ಧೂಳನ್ನು ಗುಡಿಸಿ ಕನ್ನಡದ ನೆಲ, ಕನ್ನಡದ ಜಲ, ಕನ್ನಡದ ಮನ, ಕನ್ನಡದ ತನ, ಕನ್ನಡದ ಗುಣವನ್ನು ಸ್ವಚ್ಛವಾಗಿರಿಸಿಕೊಂಡು ಮನೋಮಂದಿರದಲ್ಲಿ ಆ ಕನ್ನಡ ತಾಯಿಯ ನಿತ್ಯೋತ್ಸವಕ್ಕೆ ನಾವೊಂದು ನಮಸ್ಕಾರ ಮಾಡಿಬಿಟ್ಟರೆ ನಮ್ಮ ಜೀವನ ಸಾರ್ಥಕವಾಯಿತು. ಕನ್ನಡ ಇಡೀ ಕನ್ನಡ ನಾಡಿನ ಒಂದು ಚಿತ್ರಣವನ್ನು ಒಂದು ಕವನದ ರೂಪದಲ್ಲಿ ಕಟ್ಟಿಕೊಡ್ಲಿಕ್ಕೆ ಸಾಧ್ಯನಾ? ನಮ್ಮ ಗಾರುಡಿಗ ಬೇಂದ್ರೆಯವರು ಕನ್ನಡ ನಾಡುನುಡಿಯ ಬಗ್ಗೆ ಈ ಮಂತ್ರ ಹೇಳಿಕೊಂಡರೆ ಸಾಕು, ಇಡೀ ಕನ್ನಡತಿಯ ವಿಶ್ವರೂಪ ದರ್ಶನವೇ ನಮ್ಮ ಹೃದಯಕ್ಕೆ ಗೋಚರವಾಗುತ್ತೇನೆ. ಕನಸಿಟ್ಟ ತತ್ತಿಗಳ ಗೂಡು ನೋಡದು ಮೈಗೊಂಡು ಬಂತು ಕಣ್ಮೂಡಿ, ಕುಣಿಕುಣಿವರಕ್ಕೆ ಎಡಗೂಡಿ ಬೆರಗಾಗುತ್ತಿದೆ ರೂಢಿ. ಸರ್ವಾರ್ಥ ಸಿದ್ಧಿ ಕೇವಲ ಬುದ್ಧಿ, ಅಂತರಿಯ ಶುದ್ಧಿ ಮೈಗೂ ಮುಟ್ಟಿದೆ, ದಿಟವಾಗಿ ನಿಖರ ತಪವಾಗಿ ಪ್ರಕಾರ ಕೈಲಾಸ ಶಿಖರವನ್ನು ಮೆಟ್ಟಿದೆ. ಆಹ ಏನು ಚಂದ, ಫಲ ಜನ್ಮ ಬಂಧ ಸೋಪಾನ ಅಂದವಾಗಿ ಕಟ್ಟಿದೆ. ಪರಹಂಸ ಯೋಗಿ ಪರಿಶುದ್ಧ ಭೋಗಿ ಭರತನ್ನ ನಿಲ್ಲಿಸಿದೆ, ಭುಜಬಲವ ಮೆರೆಸಿ ವೈರಾಗ್ಯವಿರಿಸಿ ಗೊಮ್ಮಟ ನಿಲ್ಲಿಸಿದೆ. ದಕ್ಷಿಣಕ್ಕೆ ಬಂದು ಶ್ರವಣಕ್ಕೆ ಎಂದು ಸಂದೇಶಗಟ್ಟಿತೋ ಅದು ಆಗ ತನ್ನ ತಾನರಿದು ಹೃದಯ ಭವ ಕಣ್ತೆರೆದು ಹುಟ್ಟಿತೋ ಇಂಥ ಹೃದಯ ಎನ್ನುವ ನಾಡು ಕನ್ನಡ ನಾಡು ನನ್ನದು ನನ್ನದು ನನ್ನದು. ಹರಿಹರರ ಒಲವೆ ಒಂದಾಗಿ ಅಗಟಿದ ಘಟನೆ ಮುಂದಾಗಿ ಉದ್ಭವಲಿಂಗ ಚೆಂದಾಗಿ ಶೃಂಗೇರಿ ತುದಿಗೆ ಶಾರದೆ ಎದೆಗೆ ಅಜ್ಞಾನ ನದಿಗೆ ಪುರಾ ಬಂದಿರೆ ಮೇಲ್ಕೋಟೆಗಂದ ಅದು ಪ್ರಣಯ ಬಂದ ಎಲ್ಲದರ ಮುಂದೆ ಶ್ರೀಯೇ ಒಂದಿರೆ ಕೊಡುಗಡಲ ಕಡೆಗೆ ಕನ್ನಡದ ಕಡೆಗೆ ಕೃಷ್ಣ ನಿಂದಿರೆ ದುಷ್ಟರನ್ನು ಒತ್ತಿ ಸಿಟ್ಟರನ್ನು ಎತ್ತಿ ಧರ್ಮವನೇ ಹತ್ತಿ ಶುಕರೂಪ ಹಾಡಿದ ಮಾಸತಿಯ ನಾಡು ಉಡುಪಾದ ಬೀಡು ಇದು ಕಾರ ಜೋಡು ಇದು ನೋಡು ನಡುವಿನ ನಾಡು ಎನ್ನುವ ನಾಡು ಕನ್ನಡ ನಾಡು ನನ್ನದು ನನ್ನದು ನನ್ನದು. ಕನಸಿಟ್ಟ ತತ್ತಿಗಳ ಗೂಡು ನೋಡು ಮೈಗೊಂಡು ಬಂತು ಕಣ್ಮೂಡಿ ಕುಣಿಕುಣಿವರೆಕ್ಕೆಡುಗೂಡಿ ಬೆರಗಾಗುತ್ತಿದೆ ರೂಢಿ. ಇಂತಹ ಒಂದು ಕವನಗಳನ್ನು ಹೇಳುವಾಗ ವಚನ ಸಾಹಿತ್ಯ ದಾಸ ಸಾಹಿತ್ಯದ ಮೂಲಕ ಬೇಂದ್ರೆ ನಮ್ಮನ್ನು ಪರಕಾಯಿ ಪ್ರವೇಶ ಅಲ್ಲ, ಆ ತಾಯಿಯೊಳಗೆ ನಮ್ಮನ್ನು ಆ ಪರಕಾಯಿ ಪ್ರವೇಶದ ಮೂಲಕ ಅವಳ ಹೃದಯ ಗರ್ಭದಲ್ಲಿ ಏನೆಲ್ಲ ಇದೆ ಅಂತ ತೋರಿಸುವುದಕ್ಕೆ ಪದಗಳನ್ನು ಹಾಗೆಯೇ ಗಾವೇರಿ ಜಲ ಹರಿದಾಗಿ ಹರಿಯೋದಕ್ಕೆ ಬಿಡ್ತಾರೆ. ಆ ಬಿಡುವಾಗ ಅವರು ಕನಸಿಟ್ಟ ತತ್ತಿಗಳ ಗೂಡು ನೋಡೋದು ಯಾವುದನ್ನು ನೋಡ್ಬೇಕು ನಾವು, ಕನಸಿಟ್ಟ ತತ್ತಿಗಳ ಗೂಡು ನೋಡೋದು ಮೈಗೊಂಡು ಬಂತು ಕಣ್ಮೂಡಿ ಕುಣಿಕುಣಿವ ರೆಕ್ಕೆಯೋಡಿಗೂಡಿ ಬೆರಗಾಗುತ್ತಿದೆ ರೂಢಿ. ಮಾತೆಲ್ಲ ನೀತಿ ಬರಿದೇಕೆ ನೀತಿ ಭವಿಸಂಗ ತಪ್ಪಿದ ಇಂತಹದಿ ಕನ್ನಡ ನಾಡು ನನ್ನದು ಅಂತ ಕನಸಿಟ್ಟ ತತ್ತಿ ನೋಡಬೇಕಾದ್ರೆ ಅವ್ರು ಹೇಳ್ತಾರೆ, ಹಿಮಗಿರಿಯ ಬಾಲೆ ಹೊತ್ತಿಸಿದ ಜ್ವಾಲೆ ಆಹಾ ಶಿವನ ಲೀಲೆ, ಮತ್ತೂ ಮರಳಿಸಿ ಅತ್ತತ್ತ ಏಕೆ ಇತ್ತತ್ತ ಬರಲಿ ಜಗದತ್ತ ಎಂದು ಎಳೆಗೋ ಹೊರಳಿಸಿ ಪಿಂಡಾಡದಲ್ಲಿ ಬ್ರಹ್ಮಾಂಡವನ್ನು ಉದ್ದಂಡವಾಗಿ ಹೂ ಹೂ ಅರಳಿಸಿ ಆನಂದಿಯಲ್ಲಿ ಹಲಮಂದಿಯಲ್ಲಿ ಯುಗಸಂಧಿಯಲ್ಲಿ ಬಸವನ್ನು ಬೆಳಗಿಸಿ ಇಹದೇವಿಯಾಗಿ ಮಹದೇವಿಯಾಗಿ ಬಹುತಾಯಿಯಾಗಿ ಶ್ರೀಶೈಲ ತೊಲಗಿಸಿ ಕಲ್ಯಾಣ ಕಟ್ಟಿ ಉಳಿವಿಯನ್ನು ಮುಟ್ಟಿ ದಿಗ್ದೇಶ ಮಿಟ್ಟಿ ಲಿಂಗಾಂಗ ಅಪ್ಪಿದ ಇಂತಹ ನಾಡು ಎನ್ನುವ ನಾಡು ಕನ್ನಡ ನಾಡು ನನ್ನದು ನನ್ನದು ನನ್ನದು. ಈ ಕರ್ನಾಟಕದ ಪ್ರವಾಸ ಮೂರು ಕಾಸು ಖರ್ಚಿಲ್ಲ ಸ್ವಾಮಿ. ಕನ್ನಡ 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 ಕನ್ನಡ. ಸಾಹಿತ್ಯ ಸಾಗರ ಅಂತಾರೆ, ಆದರೆ ನನಗೆ ಯಾವತ್ತು ಅನಿಸುತ್ತೆ ಇದು ಉಪ್ಪು ನೀರಿನ ಸಾಗರ ಅಲ್ಲ ಸಿಹಿ ನೀರಿನ ಸಾಗರ ಅಂತ. ಆದರೆ ಎಲ್ಲೋ ಒಂದು ಕಡೆ ಈ ಕನ್ನಡ ನಾಡಿನ ವೈಭವದ ಕಥೆ ಕೇಳ್ತಾ ಡಿ ವಿ ಜಿ ಹೇಳ್ತಾರೆ, ಒಂದೇ ಗಗನವ ಕಾಣುತ್ತಾ ಒಂದೇ ನೆಲವನ್ನು ತುಳಿಯುತ್ತಾ ಒಂದೇ ಧಾನ್ಯವನ್ನು ನುಡುತ್ತಾ ಒಂದೇ ನೀರುಗುಡಿದು ಒಂದೇ ಗಾಳಿಯನ್ನುಸಿರುವ ಈ ನರಜಾತಿಯೊಳಗೆ ಎಂತು ಬಂದದು ಈ ವೈಷಮ್ಯ ಅಂತ. ಕರ್ನಾಟಕ ಒಂದು ಕ್ಷಣ ನೋಡಿದರೆ ಗಾಬರಿ ಆಗುತ್ತೆ. ನಾವು ಒಬ್ಬರಿಗೆ ಜೊತೆ ಕಿತ್ತಾಡ್ತಾ ಇರ್ತೀವಿ, ಹೈದರಾಬಾದ್ ಕರ್ನಾಟಕ ಕಂಡ್ರೆ ಇವರಿಗಾಗಲ್ಲ, ಅವ್ರನ್ನ ಕಂಡ್ರೆ ಇವರಿಗಾಗಲ್ಲ, ಅವ್ರು ಸ್ಟ್ರೈಕ್ ಮಾಡಿದರೆ ನಾವು ಜೊತೆ ಕೊಡಲ್ಲ, ನಾವು ಮಾಡಿದರೆ ಅವ್ರು ಸೇರಿಕೊಳ್ಳಲ್ಲ, ಪಶ್ಚಿಮ ಘಟ್ಟ ಕಾಡನ್ನು ಪೂರ್ತಿ ಬರೆದು ಮಾಡಿದ್ವಿ, ಯಾವುದನ್ನು ವರ್ಣನೆ ಮಾಡ್ತಾ ಮಾಡ್ತಾ ನಮ್ಮ ಕವಿಗಳು ಮೈಮರೆತರೋ ಅದನ್ನೆಲ್ಲ ಹಾಳು ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಏನನ್ಸುತ್ತೆ ನಿಮಗೆ ಇವತ್ತಿನ ಕನ್ನಡದ ಸ್ಥಿತಿ, ಕನ್ನಡ ನಾಡಿನ ಸ್ಥಿತಿ ಗೊತ್ತಿವೆ? ಕುವೆಂಪುರವರ ಕವನವನ್ನು ಅವಲೋಕನ ಮಾಡಿದರೆ ಒಬ್ಬ ವ್ಯಕ್ತಿ ವಿಶ್ವಮಾನವನಾಗ್ತಕ್ಕಂಥವನು ಈ ಕನ್ನಡ ನಾಡಿನಲ್ಲಿ ಹುಟ್ಟುವುದರ ಮೂಲಕ ಹೇಗೆ ತನ್ನ ಹೃದಯದ ಮೂಲಕ ಆ ಭಾವನೆಯನ್ನು ಕಂಡುಕೊಳ್ತಾನೆ, ಕಂಡುಕೊಳ್ಳಬೇಕು ಅನ್ನುವುದಕ್ಕೆ
ಬಹಳ ಸೊಗಸಾಗಿ ಹೇಳಿದರು. ಯಾವ ಮತದವನಲ್ಲ, ಎಲ್ಲ ಮತದವನು, ಆವ ಪಂಥದವನಲ್ಲ, ಬಹುಪಂಥದವನು, ಉಮ್ಮರನ ಹುಮ್ಮಿಲ್ಲ, ಚಾರ್ವಾಕ ನಿವನಲ್ಲ, ಬರೀ ಕನಸಿನವನಲ್ಲ, ಬರೀ ಕೆಲಸದವನಲ್ಲ, ನೀತಿ ಗೇಡಿಯೂ ಅಲ್ಲ, ನೀತಿ ಜಡನೂ ಅಲ್ಲ, ಎಲ್ಲ ಬಿಡಲು ಬಲ್ಲ, ಎಲ್ಲ ಹಿಡಿಯಲು ಬಲ್ಲ, ದೊರೆತದನ್ನು ಭುಜಿಸಿ ಬೇಡವಾದುದನ್ನು ತ್ಯಜಿಸಿ ಗುರುದೇವನ ಭಜಿಸುವಂಬ ಎನ್ನುವವನೇ ಮಾನವ ಅಂದರು. ಕನ್ನಡಿಗನ ಲಕ್ಷಣ ಹಾಗೆ ಅಂದರು. ಇಂತಹ ಒಂದು ಕನ್ನಡ ನಾಡಿನಲ್ಲಿ ನೀವು ಹೇಳಿದ ಹಾಗೆ ಬೆಳೀತಾ ಬೆಳೀತಾ ಹನುಮಂತನ ಬಾಲ ಆಗ್ತಿದ್ದ ಹಾಗೆಯೇ ಬೇಡದ ಚೇಷ್ಟೆಗಳು ಆರಂಭವಾಗುತ್ತೆ. ಅದು ಮನುಷ್ಯನ ಸಣ್ಣತನ, ಅದು ಕನ್ನಡದ ಸಣ್ಣತನ ಅಲ್ಲ. ಆದರೆ ಅದಕ್ಕೋಸ್ಕರವಾಗಿಯೇ ಕನ್ನಡ ನಾಡಿನ ಇವತ್ತಿನ ಕನ್ನಡ ಸ್ಥಿತಿಗೆ ನೀವೇನು ಪ್ರಶ್ನೆ ಹಾಕಿದರೋ ಅದನ್ನು ಬಿ ಎಂ ಸಿ ಅವರು ಕನ್ನಡದ ಕಣ್ವ ಅನ್ನಿಸ್ಕೊಳ್ತಕ್ಕಂಥವರು ಕನ್ನಡತಿ ಹತ್ತಿರನೇ ಹೋಗಿ ಕೇಳ್ಕೊಂಡು ಬಂದ ಮಾತಿನಲ್ಲಿ ನಾವು ಹೇಳೋದು ಬೇಡ, ಅವಳೇ ಹೇಳ್ತಾ ಇದ್ದಾಳೆ ಕನ್ನಡಿಗರೇ, ಇನ್ನಾದರೂ ಅವಳ ಕಡೆ ಕಣ್ಣು ತೆರೆದು ನೋಡಿ, ಹೃದಯ ತೆರೆದು ನೋಡಿ, ಮೆದುಳು ತೆರೆದು ನೋಡಿ ಎಂದು ಆ ಹೇಳುವ ಮಾತಿದೆಯಲ್ಲ ಆ ಬಿ ಎಂ ಸಿ ಅವರದು, ಅವರ ಹತ್ರ ಆ ಕನ್ನಡತಿ ಏನು ಮಾತಾಡಿದರು ಅನ್ನುವುದನ್ನು ಬಿ ಎಂ ಸಿ ಅವರು ನಮ್ಮ ಹತ್ರ ಹೇಳ್ತಾರೆ. ಹಿರಿಯರಿರಾ, ಕಿರಿಯರಿರಾ, ಅಕ್ಕ ತಂಗಿಯರ, ಅಣ್ಣ ತಮ್ಮದಿರ, ಹೊಸಗೆ ನೋಡಿ ತಂದಿಹನು ನಾನೊಂದ ತಾಯಿಂದ ಹಿರಿಯ ತಾಯಿಂದ, ಕೇಳುವಿರ ಕಿವಿಗೊಟ್ಟು, ತಾಳುವಿರ ನೆಲೆಗೊಟ್ಟು, ತಾಳಿ ಬಾಳುವಿರ ಕಣ್ಣಾರೆ ಕಂಡೆಗವಳನು, ಕಂಡು ತಂದಿಹನು ಕೇಳಿ ಅವಳು ಎನ್ನೊಳು ಆಡಿದದನೆ ನಿಮ್ಮಲ್ಲಿ ಆಡುವನು ಕೇಳಿ, ಕಿವಿಗೊಟ್ಟು ಕೇಳಿ, ಎದೆಗೊಟ್ಟು ಕೇಳಿ, ಹೇಳಿ ಎಚ್ಚರವಾಗಿ ಅರಳಿ ಬಾಳಿ, ಹಿರಿಯರಿರಾ, ಕಿರಿಯರಿರಾ, ಅಕ್ಕ ತಂಗಿಯರ, ಅಣ್ಣ ತಮ್ಮದಿರ, ನನ್ನ ನುಡಿಯಲ್ಲ ಇದು, ಅವಳ ನುಡಿ, ಕಿವಿಗೊಟ್ಟು ಕೇಳಿ, ಎದೆಗೊಟ್ಟು ಕೇಳಿ, ಅಷ್ಟೆಲ್ಲ ಹೇಳಿ ಎಚ್ಚರವಾಗಿ ಅರಳಿ ಬಾಳಿ. ಏನು ಮಾತಾಡಿದ್ಲು ಕನ್ನಡತಿ ಅವರ ಹತ್ರ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಹೋಗಿ ಮಾತಾಡಿಸಿರಲು ಕೂತ್ಕೊಂಡ್ಬಿಟ್ಟಿದ್ದಾಳಂತೆ. ಹೀಗೆ ಕೂತಾಗಿ ಇವ್ರಿಗೆ ಅನ್ನಿಸ್ತು, ಯಾರು ಇಲ್ಲಿ ಕೂತಿರೋವಳು, ಯಾರವ್ವ ನೀ ತಾಯಿ, ಏಕಿಂತ ಕುಳಿತ ಒಬ್ಬಳೆ ಕಾಡಿನಲ್ಲಿ, ಏಕೆ ಮೊಗ ಬಾಡಿಗದು ಕಂದಿಹದು ನೊಂದಿಹದು ಕಾಂತಿಗುಂದಿಹದು, ಕಳವಳದ ಕೂಮಿ ನಡುಗಿಪ ನುಡಿಯ ಕೇಳಿ ಕತ್ತೆತ್ತಿ ಕನ್ನಡತಿ ಇವರಿಗೆ ಉತ್ತರಿಸಿದಳಂತೆ, ಕೇಳಣ್ಣ ನಾನೊಬ್ಬ ಹಳೆಯ ಮುತ್ತೈದೆ. ಆ ಪದಪ್ರಯೋಗವೇ ಸಾಕು, ಕೇಳಣ್ಣ ನಾನೊಬ್ಬ ಹಳೆಯ ಮುತ್ತೈದೆ, ಹಿರಿದಾಗಿ ಬಾಳಿದವಳು ಒಮ್ಮೆ, ಈಗ ಬಡತನ ಬಡವೆ ಬಡವಾದೆ, ಬಡವಾದ ಮಕ್ಕಳನ್ನೇ ಒಡಗೂಡಿ ಮತ್ತೆ ತಮ್ಮ ಸೊರಗಿನಲ್ಲಿ ಬಡವಾದೆ, ಸಾವಿಲ್ಲ ನನಗೆ ಸಾವಿಲ್ಲ ನನಗೆ, ಸಾಯದೆಯ ಬದುಕದೆಯ ಬಾಳ ನೂಕುತಿಗೆನು, ಹೊಸ ನೆಲದಲ್ಲಿ ಹೊಸ ಮಳೆಗಳಾಗಿ ಹೊಸ ಹೊನಲು ಹರಿದು ಹೊಸ ಹೊಮ್ಮು ಹಮ್ಮುತ್ತ, ಎಲ್ಲರೂ ನನ್ನ ಅಕ್ಕ ತಂಗಿಯರು, ಚಿಗುರಿ ಚೆಲುವಾದರು ಚಿನ್ನವಾದರು, ನೋಡು ನೋಡೋ ಆ ಕಡೆಗೆ ಈ ಕಡೆಗೆ ತೂಗುವರು ಕೊನೆಯವರು, ಆ ಪೊಂಕ ಆ ಪಿಂಕ ಪೇರೊಕ್ಕಲಾಗಿ ಪಾಡುವರು, ನನ್ನ ಮಕ್ಕಳಿಗಿಲ್ಲ ಹಬ್ಬ ನನಗಿಲ್ಲ ಹಬ್ಬ, ಯಾರು ಮಂಕು ಬೂದಿ ಎರಚಿದರೂ ಕಾಣೆ, ಹೆತ್ತ ಮಕ್ಕಳಲ್ಲಿ ನನಗೆ ನನ್ನ ಮಕ್ಕಳೇ ನನ್ನ ನೊಲ್ಲರು, ನನ್ನ ಮನೆ ಹಾಳು ನನ್ನ ನುಡಿ ಬೀಡು, ನನ್ನ ಮನೆ ಹಾಳು ನನ್ನ ನುಡಿ ಬೀಡು, ನನ್ನ ಗುಡಿ ಬೀಡು, ಮಲ್ಲಿಗೆಯ ನೆಡುವ ತೆಂಗು ಕಾಪಿಡುವ ಅಡಕೆಯನ್ನು ನೆಡುವ ಆನಂದ ಕೊಡುವ ಮಕ್ಕಳು ಎಲ್ಲಿಹರೋ ನನಗೆ, ಕೇಳಣ್ಣ ನಾನೊಬ್ಬ ಹಿರಿಯ ಮುತ್ತೈದೆ, ಹಿರಿದಾಗಿ ಬಾಳಿದವಳು ಒಮ್ಮೆ, ಹೆರರ ಮನೆಯಲ್ಲೇ ಮುಸರೆ ತಿಕ್ಕುತ್ತ ಕಾಲ ಕಳೆಯುತ್ತಿದ್ದೇನೆ, ಇನ್ನಾದರೂ ನನಗೆ ಮಲ್ಲಿಗೆಯ ಕಾಪಿಡುವ ತೆಂಗು ಅಡಕೆಯ ನೆಡುವ ಆನಂದ ಕೊಡುವ ಮಕ್ಕಳು ಎಲ್ಲಿಹರೋ ನನಗೆ, ಕೇಳಣ್ಣ ನಾನೊಬ್ಬ ಹಳೆಯ ಮುತ್ತೈದೆ. ನಾವು ಆರ್ತನಾದ ಬಿಡ, ಅವಳೇ ಆ ರೀತಿ ಆರ್ತನಾದ ಪಡ್ತಾ ಇರುವಾಗ ನಮ್ಮ ಜನ ನಮ್ಮ ತನವನ್ನು ಮರೆತುಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ದುಡ್ಡಿರಾಜು ಒಂದು ಕಡೆ ಈ ನಮ್ಮ ಕನ್ನಡದ ಗುಣವನ್ನು ಚುಟುಕದಲ್ಲಿ ಕುಟುಕಿದರು. ನಮಗೆ ಯಾರು ಗುರು ಅಂತ ಕೇಳಿದರೆ ಅವ್ರು ಹೇಳಿದರು, ಕನ್ನಡಿ ನಮಗೆ ಗುರು, ಕನ್ನಡಿ ನಮಗೆ ಗುರು, ನಾವು ಕನ್ನಡಿಗರು. ಏಕೆಯೇ ಕನ್ನಡಿಗೆ ಸ್ವಂತಿಕೆ ಇಲ್ಲ, ಹಾಗಾಗಿ ಕನ್ನಡಿಗರಿಗೂ ಸ್ವಂತಿಕೆ ಇಲ್ಲ, ಇದ್ದೂ ಇಲ್ಲ, ಹಾಗಾಗಿ ನಮಗೆ ಕನ್ನಡಿ ಗುರು, ನಾವು ಕನ್ನಡಿಗರು. ಹಾಗಾದರೆ ಏನು ಪ್ರಯೋಜನ? ನಮ್ಮ ಕನ್ನಡದ ಎಲ್ಲ ಸ್ವಭಾವಗಳು ಇತ್ತೀಚೆಗೆ ಭಾಷೆಯಿಂದ ಆಗಬಹುದು, ದೇಶದಿಂದ ಆಗಬಹುದು, ನೀವು ಹೇಳಿದ ಹಾಗೆ ಇನ್ನೊಂದು ರೀತಿಯ ಕ್ಷೇತ್ರದಿಂದ ಆಗಬಹುದು, ಎಲ್ಲಿಗೆ ತಗೊಂಬಂದುಬಿಟ್ಟಿದ್ದೇವೆ ಅಂದರೆ ಭಟ್ರ ಸ್ಥಿತಿಗೆ ತಂದಿದ್ದೇವೆ. ಕನ್ನಡ ನುಡಿ ಚಂದ, ಕನ್ನಡ ಜನ ಚಂದ, ಕನ್ನಡಕ್ಕೆ ವನಂದ, ಕನ್ನಡಕ್ಕೆ ತಾ ಚಂದ. ಕನ್ನಡ ಚಂದ ಅನ್ನೋದಕ್ಕಿಂತ ಕನ್ನಡಕ್ಕೆ ಚಂದ ಅನ್ನೋದು ಯಾವಾಗ ಬರುತ್ತೋ ಆಗ ನಾವು ಹಣದ ಮುಂದೆ ಗುಣ ಇಟ್ಟುಕೊಂಡರೆ ಬದುಕಲಿಕ್ಕೆ ಸಾಧ್ಯವೇ ಸ್ವಾಮಿ? ಫೌಲಾಗುತ್ತೆ. ಗುಣದ ಮುಂದೆ ಹಣ ಇದ್ದರೆ ಗೋಲಾಗುತ್ತೆ. ಹಾಗಾಗಿ ನಮ್ಮ ತಾಯಿಯನ್ನು ನೆನಪಿಸಿಕೊಳ್ಳುವ ಗುಣ
ನಮ್ಮಲ್ಲಿ ಜಾಗೃತವಾಗಬೇಕು. ಅಂದರೆ ನೀವು ಕನ್ನಡಿಗರಿಗೆ ಸ್ವಂತಿಕೆ ಇಲ್ಲ ಅಂತ ಒಂದು ಮಾತು ಏನು ಹೇಳಿದ್ರೆ ಜಾ, ಆದರೆ ಅನೇಕರು ಕನ್ನಡಿಗರಲ್ಲದೇ ಇರೋರು, ಯಾರ ಮಾತೃಭಾಷೆ ಬೇರೆ ಆಗಿತ್ತೋ ಮೇರು ಸಾಹಿತಿಗಳಾಗ್ಬಿಟ್ರಲ್ಲ, ಇವತ್ತಿಗೂ ಅವರು ನೆನಪಿಸ್ಕೊಂಡ್ರೆ ಪ್ರಾತಸ್ಮರಣೀಯ ಅಂತ ಕರಿಬಹುದಾದಂಥ ಅದ್ಭುತವಾದ ಸಾಹಿತ್ಯ ಕೊಟ್ಟಂಥವರು ಮಾತೃಭಾಷೆ ಕನ್ನಡ ಅಲ್ಲದೆ ಇದ್ದವರೇ ಆಗಿದ್ರಲ್ಲ. ಇರ್ಬೋದು, ಅದ್ರ ಬಗ್ಗೆ ಹೇಗೆ ಅನ್ಸುತ್ತೆ? ಇರ್ಬೋದು, ನಾನು ಹೇಳಿದ್ದು ಕನ್ನಡಿಗರು ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕನ್ನಡವನ್ನು ನಾವು ಮರಿತಾ ಇದ್ದೇವೆ. ನೋಡಿ, ದಿನಕರ ದೇಸಾಯಿ ಅವರು ಒಂದು ಕಡೆ ಚುಟುಕದಲ್ಲಿ ಕುಟುಕಿ ಹೇಳಿದರು, ಹೇಗೆ ನಾವು ನಮ್ಮ ತಾಯಿಯನ್ನು ನಮ್ಮ ಸಂಸ್ಕೃತಿಯನ್ನು ಮರಿತಿದ್ದೀವಿ ಎನ್ನುವುದಕ್ಕೆ ಕಿರಿದರೊಳ್ ಪಿರಿದರ್ ತಮ್ಮ ಅಡಕಿದಂತೆ ಅಂತ ಏನು ನಾವು ಸಾಹಿತ್ಯದಲ್ಲಿ ಕೇಳ್ತೀವೋ ದಿನಕರ ಚುಟುಕದಲ್ಲಿ ಹೇಳಿತ್ತು. ಏನು ಹೇಳಿದರು? ಅಲ್ಲಲ್ಲ ಮಗನೇ, ನಮ್ಮ ನುಡಿ ಪ್ರಾಚೀನ, ನಮ್ಮದು ಇವತ್ತಿನದಲ್ಲಪ್ಪ. ಅಲ್ಲಲ್ಲ ಮಗನೇ, ನಮ್ಮ ನುಡಿ ಪ್ರಾಚೀನ, ನಮ್ಮ ಮನೆಯಲ್ಲಿ ಅದಕ್ಕಿಲ್ಲ ಈಗ ಸ್ಥಾನ ಮಾನ, ಹೊರದಬ್ಬಿದ್ದೇವೆ ಅಮ್ಮ ಅಪ್ಪ, ಒಳಗಿರಿಸುತ್ತಿದ್ದೇವೆ ಮಮ್ಮಿ ಪಪ್ಪ. ನಾವು ನಮ್ಮ ತನವನ್ನು ನಾವು ಗುರುತಿಸ್ಕೊಳ್ತಾನೇ ಇಲ್ಲ, ನಾವು ಆದಷ್ಟು ಪರಾವಲಂಬಿಗಳಾಗ್ತಾ ಇದ್ದೇವೆ. ಕನ್ನಡಿಗರೆಲ್ಲ ಸ್ವಾವಲಂಬಿಗಳಾಗಬೇಕು. ಆ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಕನ್ನಡವೂ ಕೂಡ ದ್ರಾವಿಡ ಭಾಷೆಯ ಸಾಲಿನಲ್ಲಿ ಬರ್ತಕ್ಕಂಥದ್ದಲ್ವೇ. ಆಕಾಶದ ನಡು, ವೇದದ ಆದಿ, ನಾರಿಯ ಕೊನೆ, ಮೂರೂ ಸೇರಿದರೆ ಕನ್ನಡಿಗರೇ ನನ್ನ ಹೆಸರೇನು? ನೀವೆಷ್ಟೇ ಯೋಚನೆ ಮಾಡಿ, ಬಹಳ ಸುಲಭ. ನಾವು ಕುಡಿಯುವ ನೀರಿದೆಯಲ್ಲ, ನಾವು ನಿಂತ ನೆಲ ಕುಡಿಯುವ ಜಲವನ್ನು ಅದು ಹೇಳುತ್ತೆ. ಆಕಾಶದ ನಡು, ವೇದದ ಆದಿ, ನಾರಿಯ ಕೊನೆ, ಮೂರೂ ಸೇರಿದರೆ ನನ್ನ ಹೆಸರೇನು? ಯಾಕಂಗೆ ಕೇಳ್ತಾಳೆ ಅಂತ ಹೇಳಿದರೆ, ಹಾಗಾದ ನಮಗೆ ಕಾವೇರಿಲಿ ಅಂತ. ಅದು ಯಾರು ಅಂದರೆ ಅದು ಕಾವೇರಿ. ಆಕಾಶದ ನಡು, ಆ ಮೂರರ ಪದ ಅಕ್ಷರದಲ್ಲಿ ಮಧ್ಯದ್ದು ಆಕಾಶದ ನಡು ಕಾ, ವೇದದ ಆದಿ ವೇ, ನಾರಿಯ ಕೊನೆ ರಿ, ಮೂರೂ ಸೇರಿದರೆ ಕಾವೇರಿ. ಇಂತಹ ಒಂದು ಕಾವೇರಿಯ ನೀರು ಕುಡಿಯುವ ನಮಗೆ ಎಲ್ಲ ಭಾಷಿಗರು ಕೂಡ ಇಲ್ಲಿ ಬಂದಾಗ ಆ ಕಾವೇರಿಯ ಜಲದ ಒಂದು ಶುಭ ನುಡಿ ಸಿಂಪಡಿಕೆಗೆ ಕನ್ನಡಿಗರೇ ಆಗಿಬಿಟ್ಟಿದ್ದಾರೆ, ಒಂದು ಪರವಶತೆ. ಅದರಿಂದ ತುಳು, ಕೊಂಕಣಿ, ತಮಿಳು, ತೆಲುಗು, ಹಿಂದಿ, ಆಂಗ್ಲ ಎಲ್ಲ ಭಾಷೆಯವರು ಕೂಡ ಕನ್ನಡಮ್ಮನನ್ನು ಒಪ್ಪಿಕೊಂಡಿದ್ದಾರೆ. ಕನ್ನಡಿಗರಾದ ನಾವು ಕನ್ನಡಮ್ಮನನ್ನು ಒಪ್ಪಿಕೊಳ್ಳುವುದಕ್ಕಾದ ಒಂದು ಪ್ರಯತ್ನ ಮಾಡಬೇಕು. ಕನ್ನಡ ನಿತ್ಯೋತ್ಸವ, ತಾಳಿ ನಿತ್ಯೋತ್ಸವ. 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 ಮಾಮ, ನಾವು ಅನ್ಯಭಾಷಿಕ ಸಾಹಿತ್ಯಗಳ ಬಗ್ಗೆ ಮಾತಾಡ್ತಿದ್ವಿ. ಅನ್ಯಭಾಷಿಕ ಅಂತ ಹೇಳೋಕ್ಕಿಂತ ಕನ್ನಡದವರೇ ಅವರು. ಅವ್ರು ಯಾವತ್ತಿಗೂ ಮಾತೃಭಾಷೆ ಬೇರೆ ಆಗಿದ್ದಿರ್ಬೋದು, ಮನೆಯಲ್ಲಿ ಬೇರೆ ಭಾಷೆ ಮಾತಾಡ್ತಿದ್ದಿರ್ಬೋದು, ಆದರೆ ಕನ್ನಡಕ್ಕೆ ಎಂಥ ಉತ್ಕೃಷ್ಟ ಸಾಹಿತ್ಯ ಕೊಟ್ಟರು ಅಂದರೆ, ಅನೇಕ ಬಾರಿ ಇವತ್ತಿಗೂ ಅವ್ರ ಚಿತ್ರಗಳನ್ನು ನೋಡಿದರೆ ನಾವು ಭಾವುಕರಾಗ್ಬಿಡ್ತೀವಿ. ಎಂಥ ಬದುಕನ್ನು ಬದುಕಿದ್ರು ಅವರು ಅಂತ ನೀವೊಂದು ನಾಲ್ಕು ಸಾಲುಗಳನ್ನು ಅವ್ರ ಬಗ್ಗೆ ಹೇಳ್ಬೋದು ಅಂತ ನನಗೆ ಅನ್ಸುತ್ತೆ. ಯಾಕೆಂದರೆ ಅವ್ರು ಯಾರು, ಅವರ ಸಾಧನೆಗಳೇನು ಅಂತ ನಾಲ್ಕು ಮಾತುಗಳನ್ನು ಹೇಳ್ಬೋದು. ಕನ್ನಡದಲ್ಲಿ ಪರಂಪರೆಯಿಂದ ತಗೊಳ್ತಾ ಬನ್ನಿ, ಬರುವಾಗ ನಮ್ಮಲ್ಲಿ ಇಂಥಿಂಥ ಮಹಾನುಭಾವರು ಕನ್ನಡದ ಭಾಷೆಗೆ ತಮ್ಮ ಸಂಪೂರ್ಣ ತನು ಮನ ಧನವನ್ನು ಕೂಡ ಸಮರ್ಪಿಸಿದ್ದಾರೆ ಅಂತ ಹೇಳಿದರೆ, ಮಾಸ್ತಿ ಮಾಸ್ತಿ ವೆಂಕಟೇಶ್ ಹೆಂಗಾರ್ ಎಂದು ಕೂಡಲೇ ಅವರ ಮನೆ ಭಾಷೆ ಕನ್ನಡ ಅಲ್ಲ, ತೆಲುಗು. ರಾಜರತ್ನಂ ತೆಲುಗು, ವಿಸಿ ತೆಲುಗು, ಶ್ರೀಕಂಠಯ್ಯನವರು ಬಿ ಎಂ ಶ್ರೀ ತೆಲುಗು. ಯಾರನ್ನೇ ತಗೊಳ್ಳಿ, ಅದರ ಜೊತೆಯಲ್ಲಿ ಹಾಗೆ ಬರ್ತಾ ಇದ್ದರೆ ಸಾಲು ಸಾಲಾಗಿ ನಾವು ಬರ್ತಾ ಇದ್ದ ಪಕ್ಷದಲ್ಲಿ ದಕ್ಷಿಣ ಕನ್ನಡದ ಕಡೆಯಿಂದ ತಗೊಂಡು ಗೋವಿಂದ ಪೈ ಕೊಂಕಣಿ ಕೊಂಕಣಿ ತಂದು ತುಳು ಭಾಷೆಗೆ ತಗೊಳ್ಳಿ ತಂದು, ಅದರ ಜೊತೆಯಲ್ಲಿ ಈಗ ಅಮೃತ ಸೋಮೇಶ್ವರ ಅಂತಕ್ಕಂಥವರಿದ್ದ ಅವರು ಮನೆ ಭಾಷೆ ಮಲಯಾಳಿ, ಅವರು ಮಲಯಾಳಿ. ಇದರ ಜೊತೆಯಲ್ಲಿ ತಮಿಳು ಸಾಹಿತ್ಯಕ್ಕೆ ಲಕ್ಷ್ಮೀ ನರಸಿಂಹಯ್ಯಂಗಾರ್ ಅಂತ ಮಹಾನುಭಾವರಿದ್ದರು. ಅವರು ಈ ತಮಿಳು ಪದ್ಯಗಳನ್ನೆಲ್ಲ ಕನ್ನಡದಲ್ಲೇ ಕನ್ನಡಿಸಿಕೊಟ್ರು, ತಮಿಳು ಸಾಹಿತ್ಯದಿಂದ ಈಗ ತಂದುಕೊಟ್ರು. ಇತ್ತೀಚೆಗೆ ತಮಿಳುನಾಡಿನಲ್ಲಿದ್ದು ಕರ್ನಾಟಕದವರಾಗಿ ತನ್ಮೂಲಕ ಕನ್ನಡದ ಭಾಷೆಗೆ ತಮಿಳುನಾಡಿನಲ್ಲಿ ಕನ್ನಡದ ಸಾಹಿತ್ಯವನ್ನು ಪರಿಚಯ ಮಾಡಿ ತಮಿಳಿನ 30,000 ಹೆಚ್ಚು, ಅಂದಾಜು 40,000 ಪದ ಅಂತಾರೆ, 40,000 ತಮಿಳ ಪದಗಳನ್ನು ತಮಿಳಿನಲ್ಲಿಯೇ ಬರೆದು ಅದನ್ನು ಆಂಗ್ಲ ಭಾಷೆಯಲ್ಲೂ ಕೊಟ್ಟು ಪಕ್ಕದಲ್ಲಿ ಕನ್ನಡದಲ್ಲಿ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತೇಳಿ ಕನ್ನಡ ಪದಗಳನ್ನೂ ಹೇಳಿ ಕನ್ನಡದಲ್ಲೇ ಅದಕ್ಕೆ ಅರ್ಥ ಕೊಟ್ಟಂತಹ ಭಾಷಾ ಶ್ರೀನಿವಾಸರಿದ್ದಾರಲ್ಲ, ಮಂಡ್ಯದಲ್ಲಿದ್ದಾರೆ ಮಹಾನುಭಾವರು, ಅಂಥವರುಗಳನ್ನೆಲ್ಲ ನಾವು ನೆನಪು ಮಾಡಿಕೊಂಡಾಗ ನಮಗನ್ಸುತ್ತೆ ಕನ್ನಡ ನಾಡಿನ ಈ ಕಸುವಿದೆಯಲ್ಲ, ಅದು ಎಂಥವರನ್ನು ಹೇಗೆ ತಾನು ಒಪ್ಪಿಕೊಳ್ಳುವುದರ ಮೂಲಕ ಕನ್ನಡವನ್ನು ಒಪ್ಪಿಸಿಬಿಡುತ್ತೆ ಎನ್ನುವುದಕ್ಕೆ ಇಂತಹ ಒಂದು ಉದಾಹರಣೆಗಳು ಪುಂಖಾನುಪುಂಖವಾಗಿದೆ. ಇದರ ಜೊತೆಯಲ್ಲಿ ಆಂಗ್ಲ ಭಾಷೆಯವರನ್ನು ನೀವು ಯೋಚನೆ ಮಾಡಿ, ಎಂತೆಂಥ ಮಹಾನುಭಾವರು ಕೆಟ್ಟಲ್ಲಿ ನೆನಪಾಗ್ತಾರೆ,
ಬಿ ಎಲ್ ರೈಸ್ ನೆನಪಾಗ್ತಾರೆ, ಮೌಗ್ಲಿಂಗ್ ನೆನಪಾಗ್ತಾರೆ, ಫ್ಲೀಟ್ ನೆನಪಾಗ್ತಾರೆ, ಜಾನ್ ರೀವ್ ಅನ್ನೋ ನೆನಪಾಗ್ತಾನೆ. ಆ ಜಾನ್ ರೀವ್ ಅವ್ನು ನೆನಪಾಗದ ಜೊತೆ ಗಾಬರಿಯೂ ಮಾಡ್ತಾನೆ. ಆರೇ ತಿಂಗಳಲ್ಲಿ ಆ ಮನುಷ್ಯ ಕನ್ನಡವನ್ನು ಕಲಿತು ಅದು ಪಾಶ್ಚಾತ್ಯದಿಂದ ಬಂದಂಥವನು. ನೇರ ಬಂದಿದ್ದಾದರೂ ಇಲ್ಲಿಗೆ ಬಳ್ಳಾರಿಗೆ ಬಂದ ಮಹಾನುಭಾವ. ಬಳ್ಳಾರಿಗೆ ಬಂದು ಆ ಬರುವ ಮುಂಚೆ 6 ತಿಂಗಳಲ್ಲಿ ಕನ್ನಡವನ್ನು ಕಲಿತು ಅದರ ಮೂಲಕ ಕರ್ನಾಟಕದಲ್ಲಿ ಬೈಬಲ್ ಕೃತಿಯನ್ನು ಕನ್ನಡದಲ್ಲೇ ಮೊಟ್ಟ ಮೊದಲು ಕೊಡಬೇಕು ಅನ್ನುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿಯೇ ಬಿಟ್ಟ. ಅದಕ್ಕೆ ಕಾರಣ ಏನು ಅಂದರೆ ಕಲಿಬೇಕೆಂಬುವ ಛಲ. ಡಿ ಸಿ ಅವರೊಂದು ಕಡೆ ಒಂದು ಕವನದಲ್ಲಿ ಹೇಳ್ತಾರೆ, ಮಣಿಯದಿಗ ಮನ ಒಂದು, ಸಾಧಿಸುವ ಹಠ ಒಂದು, ನಿಜದ ನೇರಕ್ಕೆ ನಡವ ನಿಶ್ಚಲತೆ ಒಂದು, ಸತ್ಯಕ್ಕೆ ಮರುಕಕ್ಕೆ ಚಿರತೆರದ ಎದೆಯೊಂದು, ಅನ್ಯಾಯಕ್ಕೆಂದೆಂದು ಬಾಗದೆಚ್ಚರ ಒಂದು ಸಾಕು ನಮಗೇನು. ಅದು ಯಾರು ಹಾಗೆ ಅದನ್ನು ರೂಢಿಸ್ಕೊಳ್ತಾರೋ ಅಂಥವರು ಇಂಥ ನಾಡು ನುಡಿಗೆ ಅವಿಸ್ಮರಣೀಯವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸ್ತಾರೆ. ಸದ್ದು ಗದ್ದಲವಿಲ್ಲದಲೆ, ಯಾವ ಪ್ರಚಾರವೂ ಇಲ್ಲದಲೆ. ಒಂದನ್ಸತ್ತೆ ಪ್ರಚಾರ ಇಲ್ಲದಲೇ ವ್ಯಕ್ತಿ ಮಾಡೋಕ್ಕಾಗತ್ತಾ ಅಂತ. ಪ್ರಚಾರಕ್ಕಿಂತಲೂ ಅವ್ರಿಗೆ ಮುಖ್ಯವಾದದ್ದು ಆಚಾರ. ಆಚಾರ ಜೊತೆಯಲ್ಲಿ ಇದ್ದವರಿಗೆ ಒಂದು ವಿಚಾರ. ಆದರೆ ಮಾಮ, ನೀವು ಇಷ್ಟೆಲ್ಲ ಹೇಳ್ತಿದ್ದೀರಿ, ಅವರೆಲ್ಲ ಈಗ ಜಾನ್ ರೀವ್ ಅಂತವರು ಬಂದು 6 ತಿಂಗಳು ಕನ್ನಡ ಕಲಿತಾರೆ, ಬೆಂಗಳೂರಿಗೆ ಬಂದು ವರ್ಷ ಆದರೂ ಕೂಡ 4-5 ವರ್ಷ ಆದರೂ ಕೂಡ ಐ ಡೋಂಟ್ ನೋ ಕನ್ನಡ ಅಂತ ಹೇಳೋರು ಬೇಕಾದಷ್ಟು ಜನ ಸಿಗ್ತಾರಲ್ಲ. ಅವ್ರು ನಮ್ಮವರೇ ಆಗಿರ್ತಾರೆ, ಮತ್ತೆ ಅವ್ರ ಅಪ್ಪನಿಗೆ ಕನ್ನಡ ಬರುತ್ತೆ, ಅಮ್ಮನಿಗೆ ಕನ್ನಡ ಬರುತ್ತೆ, ಆದರೆ ತನ್ನ ಮಕ್ಕಳಿಗೆ ಇಂಗ್ಲೀಷ್ ಬರುತ್ತೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಪಡ್ತಾರೆ. ಏನು ಅನ್ಸುತ್ತೆ ಮಾಮ? ಒಂದೇ, ನಮ್ಮ ತನ್ನದಲ್ಲಿರ್ತಕ್ಕಂಥ ಕಸುವು ಏನು ಅನ್ನುವುದನ್ನು ನಾವು ಅವರಿಗೆ ತಿಳಿಸಿಯೇ ಇಲ್ಲ ಮಕ್ಕಳಿಗೆ. ನಿಮ್ಮ ಮಕ್ಕಳು ತಪ್ಪಲ್ಲ, ದಿನಕರ ದೇಸಾಯಿ ಅವರು ಚುಟುಕುವೆ, ಅದಕ್ಕೊಂದು ಒಳ್ಳೆಯ ಉತ್ತರ. ಮಕ್ಕಳ ತಲೆಯೊಳಗೆ ಏನುಂಟು ಕಂದ, ಮುಂಜಾವಿನ ಹೂವಿನೊಳಗಿನ ಮಕರಂದ. ಹಿರಿಯರ ತಲೆಯೊಳಗೆ ಏನುಂಟು ಹೇಳೋ, ತುಂಬಿಕೊಂಡಿದೆಯಂತೆ ತರತರದ ಚೇಳು. ಜಾಗತೀಕರಣದ ವ್ಯವಸ್ಥೆಯಲ್ಲಿ ನಾವು ಮಾನವೀಕರಣವನ್ನೇ ಬಿಟ್ಟುಬಿಟ್ವಿ. ನವೀಕರಣ ಅಂತನ್ನುವ ಒಂದು ಪದಪ್ರಯೋಗಕ್ಕೆ ಬಂದು ಹೃದಯ ಭಾಷೆಯನ್ನು ಯಾವತ್ತೂ ಮರೆಯುವ ಹಾಗಿಲ್ಲ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಏನಿದೆ ಅಂತ ಕೇಳೋವರಿಗೆ ಏನಿಲ್ಲ ಅಂತ ಹೇಳ್ತಕ್ಕಂಥವ್ರು ಹೇಳಿದರೆ ಅವ್ರಿಗೆ ಅದು ಗೊತ್ತಾಗುತ್ತೆ. ಅವರಿಗೆ ಇತ್ತೀಚೆಗೆ ನಮ್ಮ ಈ ಸಾಮಾಜಿಕ ಜೀವನಗಳ ಮೂಲಕ ಒಂದು ರೀತಿಯ ಧಾವಂತ, ಒಂದು ಆಂಗ್ಲ ಭಾಷೆಯನ್ನು ನಾವು ಕಲಿತು ಬಿಟ್ಟರೆ ನಮ್ಮ ಮಕ್ಕಳು ನಾವೇನು ಜಗತ್ತಿನಲ್ಲಿ ಸಾಧಿಸಿಬಿಟ್ಟಿವಿ ಅಂತ. ಭಾಷೆ ಯಾಕಿದೆ ಅಂತಕ್ಕಂಥದ್ದನ್ನೇ ಅವರು ಪರಿಚಯ ಮಾಡಿಕೊಂಡಿಲ್ಲ. ಇನ್ನು ಮಕ್ಕಳಿಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ಶೇಗೋ ಕುಲಕರ್ಣಿ ಅವರೊಂದು ಕವನದಲ್ಲಿ ಹೇಳಿದರು, ಭಾವನೆಗೂ ಮತ್ತು ಭಾಷೆಗೂ ಇರುವ ಸಂಬಂಧ ಏನು ಅನ್ನೋದು ಗೊತ್ತಾ? ಭಾಷೆ ಯಾವಾಗ ಬರುತ್ತೆ? ಭಾವನೆಗೆ ಭಾಷೆ ಅಧೀನ. ಭಾವನೆಗೆ ಯಾವತ್ತು ಭಾಷೆ ಅಧೀನ? ಭಾವನೆಯೇ ಮೊದಲು ಸ್ವತಂತ್ರ, ಆಮೇಲೆ ಭಾಷೆಯ ಮೂಲಕ ಸ್ವತಂತ್ರವಾಗಿಸುತ್ತೆ. ಭಾಷೆ ಅಂತಂದರೆ ಏನು, ಭಾವನೆ ಅಂದರೆ ಏನು? ನಮಗೆ ಭಾವನೆಯಿಂದಲೇ ಬರೀ ಭಾಷೆಗಾಗಿ ಹೊರಟಿದ್ದೀವಿ. ನಮ್ಮ ಕರ್ನಾಟಕದ ಭಾಷೆ ಹೃದಯದಿಂದ ಬರ್ತಕ್ಕಂಥದ್ದು. ನೀವೇನು ಆಂಗ್ಲ ಅಂತ ಹೇಳಿದರೋ ಅದನ್ನೆಲ್ಲ ತುಟಿಯ ಮೂಲಕ ಚಲನೆ ಮಾಡ್ತಕ್ಕಂಥದ್ದು ನೋಡಿ. ಅದಕ್ಕೆ ಅವರು ಹೇಳಿದರು, ಮನಸ್ಸು ಮಾತುಗಳೆರಡು ಒಂದೇ ಲೋಕದ ವಸ್ತು, ಮನವನರಳಿಸುವ ಕಲೆ ಮಾತಿಗುಂಟು, ಮನಸೋತು ಬಿದ್ದಾಗ ಗದ್ದರಿಸಿ ಎಬ್ಬಿಸುವ ಘನಬಲವು ಮಾತಿನಲ್ಲೂ ಅಡಗಿಗುಂಟು. ಮನಸ್ಸುಗಳು ಎಷ್ಟುಂಟು ಅಷ್ಟು ಮಾತುಗಳುಂಟು, ಮನಸ್ಸು ಮಾತಿಗೆ ಹೀಗೆ ಬಿಡದ ನಂಟು. ಮನಸ್ಸು ಮೇಣದ ಬತ್ತಿ, ಮಾತು ಜ್ಯೋತಿಯ ಹೊತ್ತಿ, ಪರಿಸರವ ಬೆಳಗುವುದು ಸ್ನೇಹ ತಾನಂಟು. ಕೈ ಸನ್ನೆ ಕಣ್ಸನ್ನೆ ಮನದ ಸಂಕೇತಕ್ಕೆ ಸಾಲದಾಗಿರಲು, ಮನಮತಿಸಿ ಹೊರಬಂತು ಶಬ್ದರೂಪ, ಮಾತು ಬಲ್ಲದು ಎಲ್ಲ ಮೌನ ಮನಸ್ಸಿನ ಸೊಲ್ಲ, ಕೂತಿರುವುದಕ್ಕಾಗಿ ಜನುಮತ್ತೆತ್ತು. ಪ್ರಕೃತಿ ಪುರುಷಗೆ ಒಪ್ಪಿ ತಾನು ನಿಂದಿರೆ ಅಪ್ಪಿ, ಮನಕುಮದೆ ನಾಚಿದಳು ಜರಿದು ಸರಿದು, ನನದೇ ನಿಹದಿಲ್ಲಿ ಎಲ್ಲ ನಲ್ಲನದೆಂದು, ಸನ್ನಿಧಿಯ ಸೇರಿದಳು ಮೌನದಲ್ಲಿ ನಡೆದು. ಮನಸ್ಸು ಮಾತುಗಳೆರಡು ಒಂದೇ ಲೋಕದ ವಸ್ತು. ಅದು ನಮ್ಮ ಇವತ್ತಿನ ನೀವು ಆಂಗ್ಲ ಭಾಷೆಯ ವ್ಯಾಮೋಹ ಅಂತ ಏನು ಹೇಳ್ತಿರೋ ಅದನ್ನು ತಿಳ್ಕೊಳ್ಳದಿರ್ತಕ್ಕಂಥ ಜನ ವ್ಯಾಮೋಹಕ್ಕೆ ಸಿಲುಕಿರುವವರು. ಈ ಭಾವನೆಗೂ ಭಾಷೆಗೆ ಇರ್ತಕ್ಕಂಥ ಸಂಬಂಧಗಳನ್ನು ಅವರು ಅರ್ಥನೆ ಮಾಡಿಕೊಂಡಿಲ್ಲ. ಹಾಗಾಗಿ ಅವರು ಧಾವಂತ ಪಡುತ್ತಿದ್ದಾರೆ. ಸಾವಧಾನವಾಗಿ ಕಡೆ ಕಣ್ಣು ಹಾಯಿಸಿದರೆ ಪ್ರಾತಸ್ಮರಣೀಯರ ಸಾಲಿನಲ್ಲಿ ಕರ್ನಾಟಕದ ವಿಶ್ವರೂಪ ದರ್ಶನವಾಗುತ್ತೆ. ಅದರ ಮೂಲಕ ಅರ್ಥ ಮಾಡಿಕೊಂಡ್ರೆ ಆಗ ಕನ್ನಡದ ಬೆಲೆಯೂ ಗೊತ್ತಾಗುತ್ತೆ. ಆಂಗ್ಲದವರೆಲ್ಲ ಇಲ್ಲಿ ಬಂದು ಕನ್ನಡದ ಬೆಲೆಯಲ್ಲಿ ಅವರ ನೆಲೆ ಕಂಡುಕೊಂಡರು. ಆದರೆ ನೀವು ಹೇಳಿದ ಹಾಗೆ ನಾವು ಕನ್ನಡಿಗೆ ರೂಪಿಸ್ಕೊಂಡ್ಬಿಟ್ಟಿದ್ದೀವಿ. ಕನ್ನಡಿನೇ ನೋಡ್ತಾ ಕೂತರಾಗೋಲ್ಲ, ನಾವು ಕನ್ನಡಿಗಳಾಗಬೇಕು. ಬೆನ್ನುಡಿಗಿಂತಲೂ ಕನ್ನಡ ಚೆನ್ನುಡಿ ಮುನ್ನುಡಿ ಅಂತ ಹೇಳುವಂತಹ ಒಂದು ಮನೋ ಸಂಕಲ್ಪ ನಮ್ಮದಾಗಬೇಕು. ಒಂದು ಮಾತು, ನೀವು ಈ ಆಂಗ್ಲ ಭಾಷೆಯನ್ನು ತುಟಿಯ ಭಾಷೆ ಅಂದಾಗ ನಂಗೆ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕನ್ನಡ ಕೂಡ. ಈ ವ್ಯಂಜನಗಳನ್ನು ತಗೊಂಡಾಗ ಕ ಖ ಗ ಘ ಙ ಹೇಳಬೇಕು ಅಂತಂದರೆ ನಾವು ಕಂಠವನ್ನು ಬಳಸ್ತೀವಿ, ಚ ಚ ಜ ಜನೇ ಹೇಳಬೇಕಂದ್ರೆ ಮುಂದೆ ಬರುತ್ತೆ, ಟಾಟಾ ಡಾಡಾಣ ಹೇಳಬೇಕು ಅಂದರೆ ತುಟಿ ಹೊರಳಿ ಪ್ಯಾಲೆಟಿಗೆ ತಾಕತ್ತೆ, ತಾತ ದಾದಾನ ಹೇಳಬೇಕು ಅಂದರೆ ಹಲ್ಲು ಮತ್ತು ತುಟಿ ತಾಕತ್ತೆ, ಪಾಪ ಬಾಬಮ್ಮ ಹೇಳಬೇಕು ಅಂದರೆ ಎರಡು ತುಟಿಗಳು ಮಾತ್ರ ತಾಕತ್ತೆ, ತುಟಿಗಳೇ ಇಲ್ಲದೆ ಹೋದರೆ ಪಾಪ ಬಾಬಮ್ಮ ಹೇಳಲಿಕ್ಕೆ ಆಗೋದೇ ಇಲ್ಲ. ಅತ್ಯಂತ ವೈಜ್ಞಾನಿಕವಾದ ಭಾಷೆ.
ಯಾರೋ ಒಬ್ರು ಹಿರಿಯರು ಹೇಳಿದ ನೆನಪಿದೆ ನನಗೆ, ಅಮ್ಮ ಅನ್ಬೇಕಾದ್ರೆ ಆ ಹೊಕ್ಕಳಿಂದ ಬಂದ್ರೆ ಮಕಾರ ತುಟಿಗೆ ಬರುತ್ತೆ ಅಂತ. ಅಮ್ಮ ಅನ್ನೋದು ಹೊಕ್ಕಳಿಂದ ತುಟಿಯವರೆಗೆ ಬಂದಾಗ ಮಾತ್ರ ಒಂದು ಶ್ರೇಷ್ಠತೆ ಅನಿಸ್ಕೊಳ್ಳುತ್ತೆ, ಹೀಗಾಗಿ ಅಮ್ಮ ಅಂತ ಕರಿಬೇಕು ಅಂತ. ಆದರೆ ಬೇರೆ ಯಾವ ಭಾಷೆ ಹೊರಗಡೆನ ಭಾಷೆಯಲ್ಲಿ ಈ ಥರದೊಂದು ವೈವಿಧ್ಯ ಕಾಣಿಸಲ್ಲ. ಆದರೆ ನಾನು ನಿಮ್ಮ ಮಾತನ್ನು ಬಹಳ ಬಾರಿ ಕೇಳಿದ್ದೀನಿ, ಕೇಳಬೇಕಾದಾಗಲೇ ನನಗೊಂದು ವೈಶಿಷ್ಟ್ಯ, ನೀವು ಕವಿಗಳ ಮಾತನ್ನು ಎಷ್ಟು ಬಳಸ್ತೀರೋ ಜನಪದೀಯರ ಮಾತನ್ನು ಅಷ್ಟೇ ಬಳಸ್ತೀರಾ? ನನಗೆ ಒಂದು ಪ್ರಶ್ನೆ ಯಾವಾಗಲೂ ಇರುತ್ತೆ, ಈ ಕವಿಗಳ ಮಾತಿಗೂ ಮಿಕ್ಕವರ ಮಾತಿಗೂ ಏನಾದರೂ ವ್ಯತ್ಯಾಸ ಅಥವಾ ಸಾಮ್ಯತೆ ಇರುತ್ತಾ? ಹೌದು, ಅದು ಹೃದಯ ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮುಗ್ಧ ಜನ ಇದ್ದಾರಲ್ಲ, ಅವರು ಈ ಸಾಕ್ಷರ ಪ್ರಪಂಚದ ಹತ್ತಿರಕ್ಕೆ ಅವರು ಹೇಗಿದ್ದಾರಪ್ಪ ಅಂತ ಹೇಳಿದರೆ, ಚನ್ನೀರ್ ಕಣವಿ ಅವರ ಕವನದಂತೆ, ಮುಂಜಾವಿನಲ್ಲಿ ಹಸಿರ ಹುಲ್ಲ ಮಕಮಲ್ಲಿನಲ್ಲಿ ಪಾರಿಜಾತ ಹೂ ಸುರಿಸಿದಂತೆ, ಅವರು ಹೃದಯದಿಂದ ಬರ್ತಕ್ಕಂಥ ಭಾಷೆ. ಅದಕ್ಕೆ ನೀವು ಇವಾಗ ಹೇಳಿದಿರಿ, ಈ ಆ ಅಕ್ಷರ ಇಲ್ಲಿಂದ ಬರುತ್ತೆ, ಮಾ ಅಕ್ಷರ ಇಲ್ಲಿಂದ ಬರುತ್ತೆ. ಹಾಗನ್ನುವಾಗ ನೋಡಿ, ನೀ ತುಟಿದು ಅಂತ ಹೇಳಿದಿರಿ, ನಮ್ಮ ಹಳ್ಳಿಯ ಜನ ಬಳಸ್ತಾರೆ, ಅವ್ವ ಅಂದರೆ ತೆರಕೊಂತದ, ಅಪ್ಪ ಅಂದರೆ ಮುಚ್ಕೊಳ್ತದ ಅಂತ. ಯಾವುದು ಅಂತ ತುಟಿ, ಅವ್ವ ತುಟಿ ತೆರಕೊಳ್ತದೆ, ಅಪ್ಪ ಮುಚ್ಕೊಳ್ತದೆ. ನಮ್ಮದು ಹೃದಯದ ಭಾಷೆ, ತೆರೆದ ಭಾಷೆ. ಅದಕ್ಕೆ ಅವಳು ಬೆಳಗ್ಗೆ ಎದ್ದು ಕೂಡಲೇ ಈ ನೆಲದ ಸಂಸ್ಕೃತಿಗೆ ಕೈ ಮುಗಿತಾಳೆ. ಅವಳು ಕಲ್ತ್ಕೊಂಡದ್ದು ಅನುಭವದಿಂದ, ಸ್ವಾನುಭವದ ಮೂಲಕ. ಯಾರು ನಮ್ಮ ಮುಗ್ಧರಿದ್ದಾರೋ ಅಂಥವರು ಕಟ್ಟಿಕೊಟ್ಟ ಜನಪದ ಸಾಹಿತ್ಯ ಇದೆಯಲ್ಲ, ಅದರಲ್ಲಿ ನಿತ್ಯ ಈ ನೆಲಕ್ಕೆ ಋಣವನ್ನು ತೀರಿಸುತ್ತಾರೆ. ಅಂಥವರಿಗೆ ಬೆಳಗೆದ್ದ ಕಾಣತಕ್ಕಂಥದ್ದು ಕಣ್ಣಿನಲ್ಲಿ ನಮ್ಮ ನೆಲ, ನಮ್ಮ ಜಲ, ನಮ್ಮ ಜನ, ನಮ್ಮ ತನೆ, ನಮ್ಮ ಗುಣ, ನಮ್ಮ ಗೊನೆಯ. ಅದಕ್ಕೊಂದು ಮಾತಿದೆ ಜಾನಪದದಲ್ಲಿ, ಅದು ನೀವು ಬಲ್ಲರಿ. ಎಳುತ್ತಲೇ ಎದ್ದೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆದೋಳ, ಎಳ್ಳು ಜೀರಿಗೆ ಬೆಳೆದೋಳ ಭೂಮಿ ತಾಯಿ, ಎದ್ದೊಂದ ಗಳಿಗೆ ನೆನೆದೇನ. ಎಷ್ಟೊತ್ತು ನೆನಿಬೇಕು? ಎದ್ದೊಂದ ಗಳಿಗೆ, ಆ ಒಂದು ಗಳಿಗೆ ಅವಳು ನೆನೀತಾಳೆ. ಆ ರೀತಿಯಾಗಿ ನೆನೀತಕ್ಕಂಥ ಮನೋಭಿಪ್ರಾಯಕ್ಕೆ ನಾವು ಸಾಕ್ಷರರು ಕಾಲಿಗೆ ಬೂಟ್ ಅಂತ ಹಾಕಿಬಿಟ್ಟಿರ್ತೀವಿ, ಕಾಲಿಗೆ ಚಪ್ಪಲಿ ಅಂತ ಹಾಕ್ಕೊಂಡ್ಬಿಟ್ಟಿರ್ತೀವಿ, ಸಾಕ್ಸ್ ಅಂತ ಹಾಕ್ಕೊಂಡಿರ್ತೀವಿ. ಎಲ್ಲ ಇಡೀ ನಮ್ಮ ಶರೀರವನ್ನೇ ಅನ್ಯ ಭಾಷಾ ವ್ಯಾಮೋಹದಲ್ಲಿ ನಾವು ಸಾಕ್ಷರರು ಅಲಂಕಾರ ಮಾಡಿಕೊಂಡಿರ್ಬೇಕಾದ್ರೆ ನಮ್ಮ ತಾಯಿಯ ನೆಲದ ಸ್ಪರ್ಶ ಹಾಕೋದೇ ಇಲ್ಲ. ಮುಗ್ಧರಿಗೆ ಎದ್ದ ಕೂಡಲೇ ನೋಡಿ, ತಾಯಿ ನೆಲದ ಸ್ಪರ್ಶ ತಾಕುತ್ತೆ, ಅವ್ರಿಗೆ ಅದು ಗೊತ್ತಾಗುತ್ತೆ. ನಾನು ಹಳ್ಳಿ ಕಡೆಯವನಾದದ್ದು ನೋಡ್ತೀನಿ, ಗದ್ದೆ ಹೊಲಗಳಿಗೆ ಹೋಗುವಾಗ ಬೆಳಿಗ್ಗೆ ನಮ್ಮ ಹಳ್ಳಿಯ ಜನ ಆ ಗದ್ದೆ ಮತ್ತು ಹೊಲಕ್ಕೆ ಕಾಲಿಡುವ ಮುಂಚೆ ಎದ್ದ ಕೂಡಲೇ ಮುಖ ತೊಳೆದು ಈ ಜಗತ್ತಿಗೆ ಯಾರು ಬೆಳಕು ಕೊಡ್ತಾರೋ ಅಂತವನಿಗೆ ಮೊದಲು ಕೈ ಮುಗಿತಾರೆ. ಅದಕ್ಕೋಸ್ಕರನೇ ಕುವೆಂಪುರವರು ಆ ರೈತನ ಒಂದು ಜೀವನದ ಕ್ರಮವನ್ನು ಕುರಿತು ಅವರ ಕವನದಲ್ಲಿ ಹೇಳಿದ್ದು, ಉಳುವ ಯೋಗಿಯ ನೋಡಿಲ್ಲಿ ಅಂತ. ಬೇರೆ ಅಲ್ಲ, ಅವನೊಬ್ಬ ಯೋಗಿ. ಉಳುವ ಯೋಗಿಯ ನೋಡಿಲ್ಲಿ ಅಂತ. ನೀವೊಂದು ಗ್ರಾಮಾಂತರ ಪ್ರದೇಶದ ಹತ್ರಕ್ಕೆ ಹೋಗಿ ಆ ಜಮೀನಿನ ಆ ಸಂಸ್ಕಾರವನ್ನು ನೀವು ನೋಡಿ. ಅಲ್ಲಿ ಹೋದ ಕೂಡಲೇ ಆ ಹೊಲಕ್ಕೆ ಪ್ರವೇಶ ಮಾಡೋಕ್ಕೆ ಮುಂಚೆ ಅವನು ಚಪ್ಪಲಿಯನ್ನು ಪಕ್ಕಕ್ಕಿರಿಸಿ ಅಲ್ಲಿ ಹರಿಯುವ ನೀರನ್ನು ತಗೊಂಡು ಆ ಭೂಮಿಗೆ ಹೀಗೆ ನಮಸ್ಕಾರ ಮಾಡಿ ಆ ನಂತರ ಒಳಕ್ಕೆ ಇಳಿತಾನೆ. ಆದ್ದರಿಂದ ಅವ್ರ ಭಾಷೆಗಳಲ್ಲಿ ಅವರು ಜೀವನಾಮೃತಗಳನ್ನೆಲ್ಲ ಜೀವನಾನುಭವದಿಂದ ಅದೆಲ್ಲ ಆ ಎಪ್ಪ ಕೊಟ್ಟಿದ್ದು ಅನ್ನೋದು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಂದೇ ಒಂದು ಪದ ನಿಮಗೆ ಒಂದು ಪ್ರಯೋಗ ಮಾಡಿ ಹೇಳ್ತಿದ್ದೀನಿ. ಈಶ್ವರ ಅಂತ ಕರೀತಕ್ಕಂಥ ಒಂದು ಪದ ಏನಿದೆ ಭಗವಂತ ಅನ್ನೋದಕ್ಕೆ, ಒಂದು ಅಜ್ಜಿನ ಕೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಥವಾ ಒಂದು ಅಜ್ಜಿನ ಕೇಳಿ ಹೇಳ್ತಾರೆ, ಅವ್ವಾ ಈಶ್ವರ ಅಂದ್ರೆ ಏನವ ಅವಳನ್ನು ಅಲ್ಕಂಡ್ ಸ್ವಾಮಿ ಆ ಅಪ್ಪನ ಮುಂದೆ ಕೂತ್ಕೊಂಡು ಬಾಯಿ ಬಡ್ಕೊಂಡವ್ರು ನಾನು ಕೇಳ್ತಿರಲ್ಲ, ನೀವು ತಿಳುವಳ್ಕಸ್ತ್ರು ಓದ್ಕೊಂಬಂದವ್ರು ನೀವು, ನಮಗೇನು ಹಳ್ಳಿ ಮಕ್ಕ ನಾವೇನು ಹೇಳೋಣ, ನಿನ್ನ ಅನುಭವ ಜಾಸ್ತಿ, ನನಗಿಂತ ಲೋಕಕ್ಕೆ ಮುಂಚೆ ಬಂದೇಳ ಕಣವ ನೀನು ಹೇಳು ನೀನು ಅಂದ್ಕೊಳ್ಳೆ. ಅವಳು ಎಷ್ಟು ಚೆನ್ನಾಗಿ ಹೇಳ್ತಿಲ್ಲಂದ್ರೆ ಅದಿಟ ಕಣ್ ಸ್ವಾಮಿ ಏನು ಈ ಶರೀರದೊಳಗೆ ಸ್ವರ ಇದ್ರ ಇದು ಈಶ್ವರ, ಇಲ್ಲಿರೋ ಸ್ವರ ಆಚೆಗೋದ್ರೆ ನಸ್ವರ ಮಗುಚ್ಕೊಳ್ಳೋದೇಯ, ಅದರಿಂದ ಉಸಿರು ದೇವರು. ಕರ್ನಾಟಕದಲ್ಲಿ ಕನ್ನಡದ ಭಾಷೆ, ಕನ್ನಡದ ಸಂಸ್ಕೃತಿ ನೀವು ಸಾಕ್ಷರರಿಗೆ ಹೋಲಿಸಿದಾಗ ಹಳ್ಳಿಯ ಜನ ಇದ್ದಾರಲ್ಲ ಅವರಿಗೆ ಅದು ಈಶ್ವರ, ಇವರಿಗೆ ಕೇವಲ ಸ್ವರ. ಆದ್ದರಿಂದ ಅವರ ಬಾಯಲ್ಲಿ ಅಪಸ್ವರ, ಇವರ ಬಾಯಲ್ಲಿ ಸಸ್ವರ ಅಂತ ಬರುತ್ತೆ. ಕನ್ನಡ ನಿತ್ಯೋತ್ಸವ, ತಾಳಿ ನಿತ್ಯೋತ್ಸವ, ಕನ್ನಡ ನಿತ್ಯೋತ್ಸವ, ತಾಳಿ ನಿತ್ಯೋತ್ಸವ, ಕನ್ನಡ ನಿತ್ಯೋತ್ಸವ, ತಾಳಿ ನಿತ್ಯೋತ್ಸವ, ಕನ್ನಡ ನಿತ್ಯೋತ್ಸವ, ತಾಳಿ ನಿತ್ಯೋತ್ಸವ, ಕನ್ನಡ ನಿತ್ಯೋತ್ಸವ, ತಾಳಿ ನಿತ್ಯೋತ್ಸವ. ಕನ್ನಡ ಜಾನಪದ ಕ್ಷೇತ್ರ ಒಂದು ಕಾಲದಲ್ಲಿ ಅಸಡ್ಡೆಗೆ ಒಳಗಾಗಿದ್ದಂಥ ಕ್ಷೇತ್ರ ಅನ್ನೋದೊಂದು ನಿಜ. ಆದರೆ ಒಂದು ಹಂತದೊಳಗಡೆ ಜಾನಪದವನ್ನು ಕೂಡ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕಿರ್ತಕ್ಕಂಥ ಒಂದು ಗಂಭೀರವಾದಂಥ ವಿಷಯ ಅನ್ನೋದರ ಪರಿಜ್ಞಾನ
ನಮ್ಮವ್ರಿಗೆ ಉಂಟಾದ ಕಾರಣದಿಂದ ಸಾಕಷ್ಟು ಕೆಲಸ ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬರ್ತಾ ಇದೆ. ಆಗಿದೆ. ಬಹುಶಃ ಅದಕ್ಕಿಂತ ಮುಂಚೆ ನಾವು ಹೇಳೋದಾದರೆ ನಮ್ಮ ಕಾರಾಕ್ರು ಅಂಥವರು ಬೇರೆ ಬೇರೆ ಜಾನಪದದ ಬಗೆಗೆ, ಅದರ ಹಾಡುಗಳ ಬಗೆಗೆ, ಅದರ ಸೊಗಸು ಸೌಂದರ್ಯಗಳ ಬಗೆಗೆ ಮಾರು ಹೋದಂಥ ಜನ ಅವನ್ನ ಎಲ್ಲೋ ಒಂದು ಕಡೆ ಸಂಗ್ರಹಿಸ್ತಕ್ಕಂತಹ, ಕೇಳಿ ಅದನ್ನ ಒಂದು ಕಡೆ ಇಟ್ಕೊಂಡು ಅದನ್ನ ಬೇರೆಯವರಿಗೆ ಕೊಟ್ಟು ಹಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿದ್ರು. ಸಂಗ್ರಹ ಮಾಡ್ತಕ್ಕಂಥ ಕೆಲಸ ಪ್ರಾರಂಭಿಕ ಹಂತದೊಳಗಡೆ ನಡೆಯಿತು. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಜಾನಪದ ಆಸಕ್ತರು ಅಲ್ಲಿರ್ತಕ್ಕಂಥ ಹಾಡುಗಳನ್ನು, ಒಗಟುಗಳನ್ನು, ಗಾದೆಗಳನ್ನು ಸಂಗ್ರಹಿಸಿ ಅದನ್ನು ಪ್ರಕಟಿಸುವಂತಹ ಕೆಲಸವನ್ನು ಪ್ರಾರಂಭಿಕ ಹಂತದೊಳಗಡೆ ಮಾಡಿದರು. ಆನಂತರದ ಒಳಗಡೆ ನಾನು ಈಗಾಗಲೇ ಹೇಳಿದಾಗೆ ಜಾನಪದ ಅಂತಕ್ಕಂಥದ್ದು ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ವಿಷಯ ಅಂತಕ್ಕಂಥದ್ದು ಒಂದು ಆಲೋಚನೆ ಬಂದ ನಂತರದಲ್ಲಿ ಎಲ್ಲ ಕಡೆಯೂ ಕೂಡ ಒಂದು ರೀತಿ ಜಾನಪದ ಅಧ್ಯಯನ ಗರಿಗೆದ್ರೆ ನಿಂತ್ಕೊಳ್ತು ಅಂತ ನಾನು ಅಂದ್ಕೊಳ್ತೇನೆ. ವಿಶ್ವವಿದ್ಯಾನಿಲಯಗಳು ಜಾನಪದವನ್ನು ವಿಷಯವನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥದ್ದು, ವಿಶೇಷವಾಗಿ ಅದರಲ್ಲೂ ಕೂಡ ನಮಗೆ ಮೈಸೂರು ವಿಶ್ವವಿದ್ಯಾನಿಲಯ ಜಾನಪದವನ್ನೇ ವಿಶೇಷವಾಗಿ MA ಒಂದು ಸಬ್ಜೆಕ್ಟನ್ನಾಗಿಟ್ಟು ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥದ್ದು, ಅಕಾಡೆಮಿಗಳು ಸ್ಥಾಪನೆ ಆದಂಥದ್ದು, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಜಾನಪದವನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥದ್ದು, ಎಲ್ಲ ಕಾರಣಗಳಿಂದ ಜಾನಪದವನ್ನು ಎದೆಯಲ್ಲಿ ಆಪ್ತವಾಗಿ ತುಂಬಿಕೊಂಡಂತಹ ವಿದ್ಯಾವಂತ ಸಮೂಹ ಎಲ್ಲ ಕಡೆಯೂ ಕೂಡ ಸಂಪದ್ಭರಿತವಾಗಿ ಹರಡ್ಕೊಂಡಿರ್ತಕ್ಕಂಥ ಜಾನಪದವನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಇದು ಒಂದು ಹಂತದಲ್ಲಿ ಅದ್ಭುತವಾಗಿ ನಡೆದಂಥ ಕಾರ್ಯಕ್ರಮ ಸಂಗ್ರಹದ ಕೆಲಸಗಳು. ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯೂ ಕೂಡ ಬಹಳ ಆಸಕ್ತಿಯಿಂದ ಇದ್ದಂಥ ಹೊಸ ವಿದ್ವಾಂಸರೆಲ್ಲರೂ ಕೂಡ ಸಂಗ್ರಹದ ಕಾರ್ಯವನ್ನು ಅತ್ಯದ್ಭುತವಾಗಿ ಪ್ರಾರಂಭಿಕ ಹಂತದೊಳಗೆ ಮಾಡಿದರು. ಅಲ್ಲಿ ಆ ಹಂತದೊಳಗಡೆ ನಮಗೆ ಕಂಡುಬರ್ತಕ್ಕಂಥದ್ದು ಗೀತೆ, ಗಾದೆ, ಒಗಟು, ಕತೆ ಈ ಥರದ್ದು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆದರೆ ಯಾಕೋ ಏನೋ ನನಗೆ ಈ ಹಂತದೊಳಗಡೆ ಬಹಳ ಒಳ್ಳೆ ಕೆಲಸ ಆಯಿತು. ಆದರೆ ಆನಂತರ 1980s ಮಾತ್ರ ಇಂಥದ್ದೊಂದು ಉತ್ಸಾಹವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆದರೆ 80s ನಂತರದೊಳಗಡೆ ಅಂಥ ಡೆವಲಪ್ಮೆಂಟು ನನಗೆ ಕಾಣ್ತಾ ಇಲ್ಲ. ನನಗೆ ನಾನು ಅಂದ್ಕೊಂಡಿಲ್ಲ ಆ ಥರ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತೇಳಿ. ಕಾರಣ ಏನು ಅಂತ ಅನ್ನೋದ್ರ ಬಗ್ಗೆ ಕೂಡ ನಾವು ಹುಡ್ಕೊಳ್ಬೇಕಾಗ್ತದೆ. ಕನ್ನಡ ನಿತ್ಯೋತ್ಸವ, ತಾಳಿ ನಿತ್ಯೋತ್ಸವ. 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 ನೀವು ಕೂಡ ಒಬ್ಬ ಕವಿನೇ, ಆಶು ಕವಿ. ನೀವು ಆ ಕ್ಷಣಕ್ಕೆ ಒಂದಷ್ಟು ಸಾಲುಗಳನ್ನು ಸೇರಿಸ್ಕೊಂಡು ನೀವು ತುಂಬ ಮುದಗೊಳಿಸುವಂಥ ಕವಿ ಕೂಡ ಹೌದು. ಕವಿಗಣದ ಮನಸ್ಸು ಹೇಗಿರಬೇಕು ಅಂತ ನಿಮ್ಗೆ ಅನಿಸುತ್ತೆ? ಕವಿಯ ಮನಸ್ಸು ಯಾವತ್ತೂ ಕೂಡ ಅವನು ಕುಳಿತ ಜಾಗದಲ್ಲೆಲ್ಲ ಕವನ ಬರೀತಾ ನಿಂತ್ಕೊಳ್ಳೋದು ಹೇಳೋಕ್ಕಾಗೋದಿಲ್ಲ. ಎಲ್ಲಿ ಕುಳಿತರೆ ಅಲ್ಲಿ ಕವಿತೆ ರಚಿಸುವ ಕೆಲಸ. ಶ್ರಾವಣದ ಮಲೆನಾಡ ಸೋನೆ ಮಳೆ ಏನು ಮಾನಸಿಕ ಹದ ಬೆರೆತ ದೈವ ಕೃಪೆ ಕೊಡುಗೆಗದು ಕವನ ದೇವನ ನಗೆಯೋ ಮುದ್ದುರಾಮ ಅಂತ. KC ಶಿವಪ್ಪನವರು ಮುದ್ದುರಾಮನ ಮನಸ್ಸಿನಲ್ಲಿ ಎಲ್ಲ ಕಾಲಕ್ಕೂ ಒಂದು ಕವಿಯಾಗಿರೋಕ್ಕಾಗೋದಿಲ್ಲ. ಆ ಕವಿಯ ಸಮಯ ಬರಬೇಕು. ಆ ರೀತಿಯಾಗಿ ಬರ್ತಕ್ಕಂತಹ ಕವಿಯ ಮನಸ್ಸಿನಲ್ಲಿ ಆ ಕವಿಯ ಸಂದರ್ಭ ಬಂತು ಅಂತ ಹೇಳಿದರೆ ಪದಗಳು ಹೇಗೆ ಬರುತ್ತೆ ಅನ್ನೋದಕ್ಕೆ VG ಭಟ್ ಅವರೆಷ್ಟು ಚೆನ್ನಾಗಿ ಹೇಳ್ತಾರೆ. ಆ ಮಹಾನುಭಾವ ಹೇಳ್ತಾರೆ, ಆ ರೀತಿ ಬರುವ ಸಂದರ್ಭದಲ್ಲಿ ಕವಿಯ ಮನಸ್ಸು, ಕವಿಯ ಸಮಯ ಬಂದರೆ ಪದಗಳು ಹೇಗೆ ಬರುತ್ತೆ. ಹದ ತಿಳಿದ ಮೇಲೆ ಕದ ತೆರೆದೊಯ್ಯದೆ ಪದ ಹಾಡಿಸಿತು ತಕ ಧಿನ್ನ ತಕ ಧಿನ್ನ ತಕ ಧಿನ್ನ. ಖುಷಿ ಬಂದ ಹಂಗೆ ಮಸಿ ಹರ್ಷಿಸಿದಿನ ಇಶಿ ಪಿಶಿ ಅನ್ನುತ್ತಾರೆ ಜನ. ಹರಿಸಲಿ ಅವರು ತಿಳಿದವರು ಹಾಲು ಜೇನ ಬೇಡವೆಂದನೇನ. ಹದ ತಿಳಿದ ಮೇಲೆ ಕದ ತೆರೆದು ಪದ ಹಾಡಿಸಿತು ತಕ ಧಿನ್ನ ತಕ ಧಿನ್ನ ತಕ ಧಿನ್ನದು. ಹದಕ್ಕೆ ಬರದಲ್ಲಿ ಆ ಪದಗಳು ಕದ ತೆರೆಯದಲ್ಲಿ ಹೊರಕ್ಕೆ ಬರೋಲ್ಲ. ಅದರಿಂದ ಆ ಕವಿ ಆ ಕಾಯ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆ ಕವಿ ಮನಸ್ಸು ಬಂದರೆ ಹಾಗೆ ಬಂದುಬಿಡುತ್ತೆ. ಆ ಹೇಗೆ ಬರುತ್ತೆ ಅನ್ನುವುದಕ್ಕೆ ನಮ್ಮ ಬೇಂದ್ರೆ ಹೇಳೇ ಹೇಳಿದ್ದಾರೆ. ಗಾಳಿ ಕಿರಿಸುಳಿ ಹುಟ್ಟಿತು, ತಾನಿ ತುಸು ಕಣ್ಣು ಬಿಟ್ಟಿತು, ನೆಲ್ಲ ನೆದೆಯನ್ನು ತಟ್ಟಿತು, ಅದುವೇ ಆಗಸ ಮುಟ್ಟಿತು, ನಾಕ ನರಕವ ಮೆಟ್ಟಿತು, ಕಣ್ಣು ಬಣ್ಣವ ನಿಟ್ಟಿತು, ಕವನ ವೇಷವ ತೊಟ್ಟಿತು, ಜೇನು ಗೂಡನ್ನು ಕಟ್ಟಿತು, ಕವನ ವೇಷವ ತೊಟ್ಟಿತು, ಕವನ ವೇಷವ ತೊಟ್ಟಿತು. ಆ ರೀತಿಯಾಗಿ ಅಂತಹ ಒಂದು ಭಾವನೆಯಲ್ಲಿ ಆ ಕವಿಗಳೆಲ್ಲ ಹಾಗೆ ಕೊಡುವಾಗ ಅವರಲ್ಲಿ ಆ ಪದಗಳನ್ನು ಕೊಡುವ ಸಂದರ್ಭದಲ್ಲಿ ವಿನಮ್ರ ಮನೋಭಾವವು ಕೂಡ ಅವ್ರಿಗೆ ಹಾಗೆಯೇ ಇತ್ತು. ವಿನಯ ಅಂತಕ್ಕಂಥದ್ದು ಅವರಲ್ಲಿ ಹಾಗಿತ್ತು. ಯಾರಿಗೋಸ್ಕರ ಕೊಡ್ತಿದ್ದೀನಿ, ನನ್ನದಲ್ಲ ಇದು, ಎಲ್ಲ ಆಕೆಯೇ ಪ್ರೇರಣೆ, ನಾನೇನಾದರೂ ನಿಮಿತ್ತ. ಅದಕ್ಕೆ ನನಗೆ ಲಕ್ಷ್ಮೀಶಂದು ಅಂದರೆ ಜೈಮಿನಿ ಭಾರತದ ಮಾತೆ ನೆನಪಾಗುತ್ತೆ.
ಎಷ್ಟು ಚೆನ್ನಾಗಿ ಹೇಳ್ತೇನೆ. ವೀಣೆಯ ಗಾನಮಂ ನುಡಿಸುವಂದದೊಳ್ ವಾಣಿಯ ಕವಿತೆಯಂ ಪೇಳಿಸಿದನೆಂದರಿದು ಕೇಣಮಂ ತೊರೆದು ಪುರಡಿಸುವ ರಂಜರೆದು ಕಿವಿದೆರೆದು ಕೇಳ್ಪುದೆಲ್ಲ ಸುಜನರು. ಯಾವ ರೀತಿಯಾಗಿ ನಾನು ಬರೀತೀನಿ, ನಾನಿಲ್ಲಿ ಬರೆಯೋಕ್ಕಾಗುತ್ತೆ. ವೀಣೆಯ ಗಾನಮಂ ನುಡಿಸುವಂದದೊಳ್ ವಾಣಿಯ ಕವಿತೆಯಂ ಪೇಳಿಸಿದ. ನಾನೇನಿದ್ದರೂ ಕೂಡ ವೀಣೆ, ವೈಣಿಕ ಅವರೇ, ಅವನು ನುಡಿಸಿದಂತೆ ನನ್ನ ನಡೆಯನು. ಆ ವಿನಮ್ರ ಮನೋಭಾವತೆಯಲ್ಲಿ ಆ ಸರಸ್ವತಿಯನ್ನು ಆರಾಧಿಸಿಕೊಂಡು ಅವಳಿಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ, ನೀ ಕೊಟ್ಟ ನುಡಿ ತಾಯಿ ನಿನ್ನ ಮುಂದೆ ಇಟ್ಟಿದ್ದೇನೆ, ನಿನ್ನ ಮಡಿ ಒಳಗೆ ನನ್ನ ನುಡಿ ಅಷ್ಟೇ ಅಂತ ಹೇಳಿದ್ದರಿಂದ ಆ ಸಂದರ್ಭಕ್ಕೆ ಅವರ ಮನಸ್ಸು ಪಕ್ವವಾಗಿರುವಾಗ ಆ ಕವಿಯ ಅಂತರಾಳದ ಎಲ್ಲ ಮಾತುಗಳು ಸಮಷ್ಟಿ ಪ್ರಜ್ಞೆಯಲ್ಲಿ ಜಗತ್ತಿಗೆ ಕಲ್ಯಾಣಕ್ಕೋಸ್ಕರವಾಗಿ ಬರ್ತಾ ಇದೆ. ಬಂತು ಕೊಟ್ಟರು. ಆದರೆ ಒಂದು ಮಾತು ಮಾಮ, ಮನಸ್ಸು ಪಕ್ವ ಅಂತ ಹೇಳಬೇಕಾದ್ರೆ ಈ ಮನಸ್ಸುಗಳು ಕುದಿಯೋದಕ್ಕೂ ಸಾಧ್ಯ ಆಗತ್ತ? ನಾನು ಆರಂಭದಲ್ಲೇ ಒಂದು ರಾಜರತ್ನಮ್ಮವರದನ್ನು ಹೇಳ್ಕೊಳ್ತಾ ಇದ್ನಲ್ಲ, ನರ್ಕಕ್ಕೆ ಇಳಿಸಿ ನಾಲ್ಗೆ ಸೀಳಿಸಿ, ಆ ಪದಗಳು ಹೆಂಗಿವೆ ಅಂತಂದರೆ ಏನೋ ಒಂದು ಕುದಿ ಇದೆ ಅಂತ ಅನ್ಸುತ್ತೆ. ಈ ಥರದ್ದು ಭಾಳ ಇದೆ. ನರ ನರವನ್ನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಏನು ಏನು ಕಲ್ಪನೆಯೇ ಅದ್ಭುತವಾಗಿದೆ. ಕೈಯಾರ ಕೀಣರೈ ಹೇಳ್ತಾರಲ್ಲ, ಎನ್ನೆದೆಯ ಬಿಸಿರಕ್ತ ಕುದಿ ಕುದಿಸಿ ಮಸಿ ಮಾಡಿ ನಾನು ಬರೆಯಬಲ್ಲೆನೆ ನಾನು ಕವಿಯು, ಈ ಥರದ ಭಾವವು ಉಂಟಾಗ್ಲಿಕ್ಕೆ ಸಾಧ್ಯ ಅನ್ಸುತ್ತಾ? ಆಗುತ್ತೆ ನೋಡಿ. ಈಗ ಉದಾಹರಣೆಗೆ ಒಂದು ಜನಜೀವನ ಅಂತ ನಾವು ತೀರ್ಮಾನಿಸ್ಕೊಳ್ಳುವಾಗ ಕವಿಯೂ ಕೂಡ ಜನಜೀವನದಲ್ಲಿ ಅವನು ಒಬ್ಬ ಜೀವ ತಾನೆ. ಕೈಯಾರೇ ಹೇಳ್ತಾರೆ ಈ ಕವನ ಅಂತಕ್ಕಂಥದ್ದು ಬದುಕಿಗೆ ಎಷ್ಟು ಹತ್ತಿರದಲ್ಲಿ ಕವಿಯ ಮೂಲಕ ಬರುತ್ತೆ ಅಂತ. ಬದುಕಿನಿಂದ ಬೇರೆ ಅಲ್ಲ, ಬದುಕಿಗೂ ತನ್ನ ಕವಿಯ ಮನೋಭಾವಕ್ಕೂ ಹತ್ತಿರ ಹೇಗೆ ಬರುತ್ತೆ ಅಂತ. ಅವರು ಬರೆದು ಕಾಯಕವೇ ಕೈಲಾಸ ಅಂತ ಏನು ವಚನ ಸಾಹಿತ್ಯದಲ್ಲಿ ನಾವು ಕೇಳ್ತೀವೋ, ಕವಿ ತನ್ನ ಕವನದಲ್ಲಿ ಕೈಯಾರರು ಹೇಳ್ತಾರೆ, ದುಡಿಮೆಯೇ ದೇವರು, ಲೋಕವೇ ದೇವಕುಲ, ದೇವರೇ ಹೂವು ಹಣ್ಣು ಕಾಯಿ, ಕಣ್ಣೀರ ತೀರ್ಥ, ಎಮ್ಮೊಂದಿಗರ ಬಾಳು ಸಾವು ನೋವಿನ ಗೋಳ ಉಂಡಿಗವಯ್ಯ, ನಮಗದವೇ ಮೋಕ್ಷಂ. ಆ ರೀತಿಯಾಗಿ ನಾವು ಪಡೀತಕ್ಕಂತಹ ಈ ಬದುಕಿನಲ್ಲಿ ಮಾನವ ಅಂತ ಹೇಳಿದ್ರೆ ಮಾ ಅಜ್ಞಾನ, ನಾ ಇಲ್ಲದಂತೆ, ವಾ ಎಂದರೆ ವರ್ತಿಸುವವನು ಮಾನವ. ಆ ರೀತಿ ವರ್ತಿಸಬೇಕಾದ್ರೆ ನಿಮಗೊಂದು ನೆನಪಿರಲಿ ಎಂದು. ಯಾವ ರೀತಿ ಹೇಳಿದ್ರು, ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಹೇಳಿದ ಹಾಗೆ ಅವರು ಹೇಳ್ತಾರೆ ಕಯ್ಯಾರವರು ತಮ್ಮ ಕವನದಲ್ಲಿ, ವಿವಿಧ ರೀತಿಯ ವಿವಿಧ ನೀತಿಯ ವಿವಿಧ ಜನರು ಒಂದೇ, ಈ ಪ್ರಕಾರಗಳು ಈ ವಿಕಾರಗಳು ಭಿನ್ನವಲ್ಲ ಬುಡ ಒಂದೇ. ಹಾಡು ಕವಿಯೇ ಹಾಡು, ಹೊಸತೊಂದು ಹಾಡು ಹಾಡು. ಯಾತಕ್ಕೋಸ್ಕರ ಹಾಡಬೇಕು, ಯಾರಿಗೋಸ್ಕರ ಹಾಡಬೇಕು ಅಂದರೆ ಯುಗದ ಕಲ್ಯಾಣಕ್ಕೆ, ಜಗದ ಕಲ್ಯಾಣಕ್ಕೆ, ಮನದ ಕಲ್ಯಾಣಕ್ಕೆ ಹೊಸತೊಂದು ಹಾಡು ಹಾಡು. ಹಾಡು ಕವಿಯೇ ಹಾಡು, ಹೊಸತೊಂದು ಹಾಡು ಹಾಡು. ಆ ರೀತಿ ಹಾಡೇನು ಹಾಡ್ತಾನೆ. ಆದರೆ ನೀವು ಹೇಳಿದ್ರಲ್ಲ ಮನಸ್ಸು ಪಕ್ವವಾಗಬೇಕು ಅನ್ಬೇಕಾದ್ರೆ ಕುವೆಂಪುರವರ ರಾಮಾಯಣ ದರ್ಶನದಲ್ಲಿ ಸುಮ್ಮನೆ ಹಿಂಗೆ ಕಿವಿ ಕೊಡಿನಿ, ಸರಸ್ವತಿಯನ್ನು ಹೇಗೆ ಆವಿರ್ಭವಿಸಿಕೊಳ್ಳಬೇಕು ಅನ್ನೋದಕ್ಕೆ ಅವರು ಪ್ರಾರ್ಥನೆ ಮಾಡ್ತಾರೆ. ಅದು ಆ ಕವಿಯ ಶಕ್ತಿ, ಅಲ್ಲಿಂದ ಆ ಭಾವನೆ ಉತ್ಪನ್ನವಾಗುತ್ತೆ. ಸುಮ್ಮನೆ ಸರಸ್ವತಿ ಬರೋಲ್ಲ. ಸರಸ್ವತಂಗೇನೋ ತೈತೆ ಅಕ್ಷರ ಪುಕ್ಷತೆ ಕೊಟ್ಟರೆ ರಾಜರತ್ನಂ ಸರಸ್ವತಿಗೆ ಸವಾಲು ಹಾಕಿದರು. ಅವಳ ಮುಂದೆ ಕುಳಿತಾಗ ತಪಸ್ಸು ಅನ್ನೋದು ಬೇಕು. ನಾಂಡೃಷೇ ಕುರುತೆ ಕಾವ್ಯಂ ಅಂತಿದೆ ಸಂಸ್ಕೃತದಲ್ಲಿ. ಹಾಗೆ ದಸ ಋಷಿಗಳು ಹೇಳ್ತಾರೆ, ಸರಸ್ವತಿಯ ಮೂಲಕ ಕವಿ ಅವಳನ್ನು ಪ್ರಾರ್ಥನೆ ಮಾಡಿಕೊಂಡು ಹೇಗಯ್ಯ ಬರೀಬೇಕು ಅಂತ ಹೇಳಿದರೆ, ಅವಳ ಕೃಪೆ ಇಲ್ಲದಿದ್ದರೆ ಏನು ಮಾಡೋಕ್ಕಾಗೋಲ್ಲ. ಕುಮಾರವ್ಯಾಸನ ಮಾತು ಹೇಳ್ತೇನೆ, ಏನಂತ ಹೇಳ್ತೇನೆ, ಮುರಹರನ ಲೀಲೆ ಗೋಸಗ ಒದಗಿಸಿದ ಜಗ, ಅದರಿಂದ ಅವನ ಕೃಪೆ ಇಲ್ಲದಲೇ ಕಡ್ಡಿ ತಡುವುದೇ ಕಡಲ. ಅವನ ಕೃಪೆ ಬೇಕು, ಅದಕ್ಕೆ ತಾಯಿಯ ಕೃಪೆ ಹೇಗೆ ಪಡೆಯಬೇಕು ಅನ್ನುವುದಕ್ಕೆ ಕುವೆಂಪುರವರೇ ಆ ಕಾವ್ಯದಲ್ಲಿ ಹೇಳಿರುವ ಮಾತುಗಳೇ ನಮಗೆ ಸಾಕ್ಷಿ. ನೀವು ಕೇಳ್ಬೋದು ಈ ರೀತಿ ಹೇಳ್ಕೊಳ್ಳೋಂಥ ಕವಿ ಇದು ಕೇಳಿದ್ರೆ ಏನಾಗುತ್ತೆ ಅಂತ. ಕೇಳಿದರೆ ಸಾಕು, ಕಿವಿಗೆ ಸೊದೆ ಮನಕ್ಕೆ ಸಂತರ್ಪಣ, ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿತೆಂಬಂತೆ, ಕಲ್ಲು ಸಕ್ಕರೆಗೆ ಜೇನು ತುಪ್ಪ ಬೆರೆಸಿದಂತೆ. ಅದರಿಂದ ಸರಸ್ವತಿನ ಹೇಗೆ ಪ್ರಾರ್ಥನೆ ಮಾಡೋದು, ಅವಳನ್ನು ಹೇಗೆ ಕಲ್ಪಿಸ್ಕೊಳ್ಳೋದು ನೋಡಿ. ಚಿತ್ರಾಂಗದ ಕಾವ್ಯದಲ್ಲಿ ಅವರು ಹೇಳ್ತಾರೆ, ಕುಳಿತಲ್ಲೇ ಶೃಂಗೇರಿ ಶಾರದಾಂಬೆಯನ್ನು ತಂದು ಎದೆಲಿಡ್ತಾರೆ. ಮೊದಲನೇ ಪದ ಗಮನಿಸಿ ನೀವು, ಬ್ರಹ್ಮ ಮಾನಸ ಮಹದ್ಗರ್ಭ ಸಂಭವೇ. ಈ ಒಳಗಿಂದ ನಮ್ಮನ್ನು ಮಾತಾಡಿಸ್ತಕ್ಕಂಥವಳು ಯಾರು? ಬ್ರಹ್ಮ ಮಾನಸ ಮಹದ್ಗರ್ಭ ಸಂಭವೇ, ವಿರಾಟ್ ಪ್ರಭವೇ, ಭವ್ಯಾನಂದ ವಿಭವೇ, ಶಾರದೇ ವರದೇ ಭಾವಚಿಂತಾಖನಿಯ ಶಿಖಿವಾಘನೆಯ ವಾಣಿ, ಭುವನ ಮೋಹನ ಮಧುರ ವೀಣಾ ಪಾಣಿ, ವಾಗ್ದೇವಿ ಸರಸ ಕವಿತಾ ಕಲಾ ಕಲ್ಯಾಣಿ, ತುಂಬುವೆನು ನಿನ್ನ ಮಲ ಪಾದ ಪಂಕೇಜದಲ್ಲಿ ಮುಂಗುರುಳ್ ದುಂಬಿಗಳನ್ನು ಎಲೆತಾಯೇ, ಕೃಪೆಗೈದು ಕಂದನಂ ಕಾರುಣ್ಯದಿಂ ಕಂಡು ಜಡಮತಿಗೆ ದಿವ್ಯ ವೈದ್ಯುತ ಚೇತನವ ನಿತ್ತು ನಲಿದೊಲಿದು ನರ್ತನಂಗೈ ಎನ್ನ ಜಿಕ್ವೆಯಲಿ, ನಿನ್ನಿಂದೇ 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 ಹೇ ಕಾವ್ಯ ಕಾಮಿನಿಯೇ, ಭುವನಸ್ವರ ಮೇಲನದಿ ನಿಯಮ ಸಂಯಮ ಪೂರ್ಣ ಮಾಧುರ್ಯ ಉಕ್ಕುತಿರೇ, ಸ್ವಚ್ಛಂದಮಾನಂದಶೀಲಂ ಆ ಸ್ಫೂರ್ತಿಯಂ ದಯಪಾಲಿಸು ಎನಗೆ. ಕವಿಗೇನಿರಬೇಕು?
ಬಹುಮುಖ್ಯವಾಗಿ ಒಂದು ಸಂಹಿತೆಯ ಮೂಲಕ ಗುಣ ಅಂದರೆ ಸ್ವಚ್ಛಂದಮಾನಂದ ಶೀಲಂ, ಆ ಸ್ಫೂರ್ತಿಯಂ ದಯಪಾಲಿಸು ಎನಗೆ, ನಾನು ಉಲಿಯಲಿಗೆ ಈ ದಿವ್ಯ ಗಾನದಲ್ಲಿ ಸ್ವಾತಂತ್ರ್ಯ ಮಾಧುರ್ಯ ಸಂಯಮಂಗಳಂ ಪೊಣ್ಮಿ ಎನ್ನ ಕನ್ನಡ ನಾಡಿನ ಎದೆ ಹೂಗರಳ್ಮವೋ ಓ ಕಲ್ಪನಾ ಸುಂದರಿಯೇ ನಿನ್ನ ಮಹಿಮೆಗಳು ವ್ಯಾಧನಾದಂ ಪ್ರಥಮ ಕವಿ. ಎಷ್ಟು ಜನ ನಿನಗೆ ಮೊದಲು ಸ್ಟೂಡೆಂಟ್ ವಿದ್ಯಾರ್ಥಿಗಳು ಎಷ್ಟು, ವ್ಯಾಧನಾದಂ ಪ್ರಥಮ ಕವಿ ಬಸುಳೆ ನಾನು ತಾಯೇ ನೀನೋರ್ಮಿ ಚುಂಬಿಸಲ್ಕೆ ಎನ್ನಿ ತೊದಲ್ವ ತುಟಿ ಗಾನ ಗೈಯದ ಪೇಳ್ ಬೃಹತ್ ಕಾವ್ಯ ಸಂಗೀತಮಂ ಮಲಿನ ಮುಖರಂ ಮಹಾಸೂರ್ಯನಂ ಕನ್ನಡಿಸಿ ತಿರೆಗೆ ಕಾಂತಿಯ ನೀಗೆ ನಡೆಸಿ ಹಿಗ್ಗುವ ತೆರದಿ ಬಸುಳೆ ತಾನ ದೂರದರೆಲಿಂಪಿಡಿದು ತನ್ನ ಕೈದೀವಿಗೆ ರಚಿಸಲಾಟಿಪವೋಲ್ ಉನ್ನತ ಸಾಹಸ ದಿಗಂತಮಂ ಬೆಂಬತ್ತಿ ತುಡುಕುವೋಲ್. ಎಷ್ಟು ಜನ ಇದ್ದಾರೆ ತಾಯಿ ನಿನ್ನ ಜೊತೆಯಲ್ಲಿ, ವಾಲ್ಮೀಕಿ ವ್ಯಾಸಾದಿ ಪಂಪ ರನ್ನರ ಕೀರ್ತಿ ಕಾಮಿನಿ ಅಡಿಗಳ ಅಮಲತರ ಧೂಳಿಯಂ ಶಿರದೊಳ್ ಆನುವ ಪುಣ್ಯಮಂ ಬಯಸಿ ಹೇ ದೇವಿ ವಾಗ್ದೇವಿ ಭೂದೇವಿ ಶ್ರೀದೇವಿ ನಿನ್ನನ್ನು ಎದೆ ತುಂಬಿ ಪ್ರಾರ್ಥಿಸುವೆನು ಕೃಪೆದೋರು ನನಗೆ ನಿನ್ನ ವಾಗ್ದೇವತಾ ಪ್ರಸಾದಮಂ ನಾಲ್ಕು ಮಾತನ್ನು ಅನುಗ್ರಹಿಸಮ್ಮ ಅನ್ನುವುದಕ್ಕೆ ಕನ್ನಡದಲ್ಲಿ ಹೀಗೆ ಕೊಟ್ಟರು. ಅವಾಗ ಅವಳು ಕೊಡ್ತೀನಿ ಅಂತ ಬಂದ ಕೂಡಲೇ ಕವಿ ಏನು ಹೇಳಿದ ಅಂದರೆ, ಕೊಟ್ಬಿಟ್ಟು ಹೋಗ್ಬಿಡ್ಬೇಡ ನೀನು ಇಲ್ಲಿರಬೇಕು, ಯಾಕೆಂದರೆ ಕವಿ ಲೋಲಕ ಲೋಕ ಗಡಿಯಾರ, ಆದ್ದರಿಂದ ಅವನು ಎರಡೂ ಕಡೆಯನ್ನು ಸಮಯಕ್ಕೆ ಸರಿಯಾಗಿ ಜನಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ನಡೆಸುವುದಕ್ಕೆ ಅವನ ರಾಯಭಾರಿ. ಆದ್ದರಿಂದ ನೀವು ಹೊರಟೋಗ್ಬಿಡ್ಬೇಡ ನೀ ಇಲ್ಲಿರಬೇಕು ಅಂತ ಸರಸ್ವತಿಯು ಕೇಳ್ತಾಳೆ. ನಿನ್ನ ನಾಲಿಗೆಯಿಂದ ನನ್ನನ್ನು ಹೀಗೆ ಬಂದು ಅನುಗ್ರಹಿಸು ಅಂತ ಹೇಳಿದೆ, ನಾನು ಹೊರಟೋಗಲ ಅಂದರೆ ಬೇಡಬೇಡಬೇಡ ನೀನು ಇಲ್ಲಿರಬೇಕು. ಏನು ಮಾಡಲಿ ನಾನು ಇರೋದಕ್ಕೆ ಹೇಗಿರಲಿ ಅಂದರೆ ಕವಿನೇ ಹೇಳ್ತಾರೆ, ಬಾಳು ವೀಣಾ ಪಾಣಿ ಹೊರಟೋಗ್ಬೇಡ ನೀನು, ಬಾಳು ವೀಣಾ ಪಾಣಿ ಬಾಳು ಬ್ರಹ್ಮನ ರಾಣಿ ಅಲ್ಲಿದ್ದುಕೊಂಡು ನೀ ಏನು ಮಾಡಬೇಕು ಅಂದರೆ ಗಾನಗೈ ಹೇಳುವೋ ಭಾವ ಗಂಗಾವೇಣಿ ನಂದನದಿ ತುಂಬಿಯೋಂಕೃತಿ ತುಂಬಿ ಮೊರೆವಂತೆ ಬೋಲ್ ಕರ್ನಾಟಕ ಜನದ ಕರ್ಣ ವೀಣಾ ತುಂಬಿ ನಿನ್ನ ವಾಣಿಗೆ ವಿಕಂಪಿಸಿ ಜಯಂಕೃತಿಯ ಬೀರಿ ರಸದನವನೀತಮಂ ಹೃದಯದಿ ಮತಿಸುವಂತೆ ಗಾನಗೈ ಹೇಳುವೋ ಭಾವ ಗಂಗಾವೇಣಿ ಕೀಡಿದರೆ ನಿನ್ನು ಸೇರ್ ಮದ್ದಿಗೆ ಕಿಡಿ ತಗೊಳ್ದು ಹೊಮ್ಮುವಂದದಿ ಜ್ಯೋತಿ ಜಡವೆ ಚಿನ್ಮಯವಾಗಿ ಚಿಮ್ಮಿದ ಪುದೈ ಮುಟ್ಟಿದರೆ ನಿನ್ನ ಮೈ ರಾಮಾಂಗಿಗೆ ಸೋಂಕಿ ಕಡುಚಲ್ವ ಪೆಣ್ಣಾಗಿ ಸಂಭವಿಸಿದೋಲ್ ಕಲಾಪಂಕಜಿಂ ಕಂಗೊಳಿ ಪುದೈ ಭುವನ ಮನಮಂ ಮೋಹದಿಂದಪ್ಪಿ ಸಳದು ನಿನ್ನ ಕೈಪಿಡಿಯೇ ಕಬ್ಬಿಣದಿಂದ ಪೊರೆಸೂಸಿದ ಪುದಂ ಕಬ್ಬಿನ ರಸಂ ಮಂತ್ರಮಯೀ ನಿಮ್ಮ ಬಡಿಯೇ ಬಂಡೆಯ ನೀರಿನೊಳ್ ಬುಗ್ಗೆಯ ಹೊಮ್ಮಿ ಚಿಮ್ಮುವುದಲ್ತೆ ಮುತ್ತು ಚಿಪ್ಪು ಒಡೆವಂತ ಬೋಲ್ ರಸಚಿತ್ತ ಪೋಬಲಕೆಲ್ಲ ತಾಳೆಪ್ಪೇಳ್ ಕಲಾಲಕ್ಷ್ಮಿ ಕೃಪೆಗೈತಾಯೆ 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 ಸರಸ್ವತಿಯನ್ನು ಹೀಗೆ ಪ್ರಾರ್ಥಿಸಿಕೊಳ್ಳುವ ಒಂದು ಕವಿ ಅವನು ಹೇಗಾಗ್ಬಿಟ್ಟಿರ್ತಾನಪ್ಪ ಅಂತ ಹೇಳಿದರೆ ಅವಳ ಮಡಿನಲ್ಲಿ ಒಂದು ಶಿಶು. ಕನ್ನಡದ ಸಾಹಿತಿಗಳು ಮತ್ತು ಭಾರತದ ನಡುವಿನ ಅವರ ಪ್ರೇಮ ಅದು ಹೇಗೆ ವ್ಯಕ್ತವಾಗಿದೆ ನಮ್ಮ ಸಾಹಿತ್ಯ? ಕರ್ನಾಟಕದಲ್ಲಿ ನೀವು ಯಾವ ಮೂಲೆಗೆ ಹೋಗಿ ಯಾವುದೇ ಕವಿ ಪರಂಪರೆಯಿಂದ ಎಲ್ಲೇ ನೀವು ಹುಡುಕಿ ಪ್ರತಿಯೊಬ್ಬ ಮನುಷ್ಯನೂ ಕವಿಯೇ. ಒಂದು ಸಿದ್ಧಯ್ಯ ಪುರಾಣಿಕರದ್ದು ಈ ಕವಿ ಹೇಗೆ ಭಾವಿಸ್ತಾನೆ ಅನ್ನೋದು ಬಹಳ ಮುಖ್ಯ. ಜಗತ್ತನ್ನು ಹೇಗೆ ಭಾವಿಸ್ತಾನೆ, ಕರ್ನಾಟಕದ ನೆಲದಲ್ಲಿ ನಿಂತ್ಕೊಂಡು ಭಾರತದ ಆ ಒಂದು ಸಂಸ್ಕೃತಿಯ ಪರಂಪರೆಗೆ ಹೇಗೆ ನೋಡ್ತಾನೆ? ಜಗವೇ ದೇಗುಲ ಜೀವ ದೇವನ್ ಜೀವನವೇ ಆರಾಧನೆ ಹಗಲು ದೀಪವು ರಾತ್ರಿ ಅಕ್ಷತೆ ಗೈದುದೆಲ್ಲವೂ ಸಾಧನೆ. ಆ ರೀತಿಯ ಸಾಧನಾ ಪಥದಲ್ಲಿರ್ತಕ್ಕಂಥವರಿಗೆ ಭಾರತ ದೇಶದ ಎಲ್ಲ ವೈವಿಧ್ಯಮಯವಾಗಿರ್ತಕ್ಕಂತಹ ಈ ಸಂಸ್ಕಾರಗಳಲ್ಲಿ ನಾವು ಯಾವ್ಯಾವುದೇ ಸಂಪ್ರದಾಯಕ್ಕೆ ಸೇರಿದ್ದರೂ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರನ್ನು ಭಾವನೆ ಬರುವಂತಹ ಒಂದು ಭದ್ರ ನೆಲೆಗಟ್ಟಿಗೆ ಸಿದ್ದಯ್ಯ ಪುರಾಣಿಕರು ಬಹಳ ಸರಳವಾಗಿ ಎರಡನ್ನು ಹೋಲಿಸಿ ಅಂದರೆ ಗೀರ್ವಾಣ ಭಾಷೆಯಿಂದ ನಮ್ಮ ಕನ್ನಡದ ಭಾಷೆಗೆ ಒಂದು ಸಾಲು ತಂದುಕೊಟ್ಟು. ನಾನು ಅಂದ್ಕೊಳ್ತೀನಿ ನಮ್ಮ ಮಕ್ಕಳಿಗೆಲ್ಲ ಹಿರಿಯರು ಕೂಡ ಈ ಕವನವನ್ನು ಹೇಳ್ಕೊಳ್ತಾ ಇದ್ದರೆ ಇಡೀ ಅಖಂಡ ಭಾರತದ ಕಲ್ಪನೆಗೆ ಈ ಕವನ ಒಂದು ನಮಗೆ ಸಾಕು ದಿಶಕ್ತಿ ಕೊಡುವುದಕ್ಕೆ. ಅವಿಭಕ್ತಂ ವಿಭಕ್ತೇಶು ಈ ಮಂತ್ರವೇ ನಮಗೆ ಲೇಸು. ನಮ್ಗೆ ಯಾವ ಮಂತ್ರ ಬೇಕು? ಭಾರತೀಯರಾಗ್ತಕ್ಕಂತಹ ಈ ನೆಲದಲ್ಲಿ ಹುಟ್ಟಿರುವ ನಮಗೆ ಕರ್ನಾಟಕದ ಜನವಾಗಿ ಜಗತ್ತಿಗೆ ಯಾವ ಮಂತ್ರ ಬೇಕು? ಅವಿಭಕ್ತಂ ವಿಭಕ್ತೇಶು ಈ ಮಂತ್ರವೇ ನಮಗೆ ಲೇಸು. ಕಾಶ್ಮೀರದ ಕಣಿವೆಯಲ್ಲಿ ಕೇರಳದ ಕುಟೀರದಲ್ಲಿ ಇದೇನಾದ ಕೇಳುತ್ತಿರಲಿ ಇದೇ ಘೋಷ ಕೇಳುತ್ತಿರಲಿ. ಅವಿಭಕ್ತಂ ವಿಭಕ್ತೇಶು ಅವಿಭಕ್ತಂ ವಿಭಕ್ತೇಶು ಬ್ರಹ್ಮ ವಿಷ್ಣು ಶಂಕರ ಅಲಾಹೋ ಅಕ್ಬರ ಯಾಕೆ ಜಗಳ ಸೋದರ ಮೂಡಿ ಬರಲಿ ಸುತ್ವರ. ಅವಿಭಕ್ತಂ ವಿಭಕ್ತೇಶು ಅವಿಭಕ್ತಂ ವಿಭಕ್ತೇಶು ನನ್ನ ನುಡಿ ನಿನ್ನ ನುಡಿ ನನ್ನ ಗಡಿ ನಿನ್ನ ಗಡಿ ಒಂದೇ ತಾಯಿ ನೆಲದಲ್ಲಿ ಏನಿದೆಲ್ಲ ಗಡಿ ಬಿಡಿ ಇನ್ನಾದರೂ ನಂಬಿ ನುಡಿ. ಅವಿಭಕ್ತಂ ವಿಭಕ್ತೇಶು ಅವಿಭಕ್ತಂ ವಿಭಕ್ತೇಶು
ಏನೇ ಉಡು ಏನೇ ಉಣ್ಣು ಏನೇ ತೊಡು ಏನೇ ಬಿಡು ನಿಂತ ನೆಲವು ಒಂದೇ ಇರಲು ಭೇದ ಭಾವಗಳನ್ನು ಸುಡು ಅವಿಭಕ್ತಂ ವಿಭಕ್ತೇಶು ಅವಿಭಕ್ತಂ ವಿಭಕ್ತೇಶು ಸಪ್ತಶೈಲ ಪಂಚನದಿ ಸುತ್ತಮುತ್ತ ಪುಣ್ಯ ಶರದಿ ಮಸ್ತಕದಲ್ಲಿ ಹಿಮ ಕಿರೀಟ ಎಂಥ ನಾಡು ಎಂಥ ನಿಧಿ ಇಲ್ಲಿ ಬದುಕಲೊಂದೇ ವಿಧಿ ಅವಿಭಕ್ತಂ ವಿಭಕ್ತೇಶು ಅವಿಭಕ್ತಂ ವಿಭಕ್ತೇಶು ಈ ಮಂತ್ರವೇ ನಮಗೆ ಲೇಸು. ಇದಕ್ಕಿಂತ ಇನ್ನೇನು ದೃಷ್ಟಿಕೋನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಒಂದು ಹಂತ ಹೀಗೆ ನೋಡ್ತಾ ಹೋದರೆ ಎಲ್ಲ ಕವಿಗಳು ಹಾಡಿದ್ದಾರೆ. ಡಿ ವಿ ಜಿ ಕೂಡ ಇದನ್ನು ತುಂಬ ಚೆನ್ನಾಗಿದ್ದಾರೆ. ಗ್ರೀಸಿನ ಕಬ್ಬಗಳನ್ನು ಓದುವರು ದೆಹಲಿಯಲ್ಲಿ, ಕಾಶಿಯ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು, ದೇಶ ಕಾಲ ವಿಭಾಗ ಮನದ ರಾಜ್ಯದೊಳಿರೋದು, ಶ್ವಾಸವದು ಬೊಮ್ಮವದು ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿ ಇದನ್ನೊಂದು ಆಧ್ಯಾತ್ಮಿಕತೆಗೆ ಸೇರಿಸುವಂಥ ಆ ಒಂದು ಪ್ರೌಢಿಮೆಯನ್ನು ನಮ್ಮ ಕವಿಗಳು ಪ್ರದರ್ಶಿಸ್ತಾರೆ. ಆದರೆ ನೀವು ಈ ಕವನ ಹೇಳಬೇಕಾದ್ರೆ ಅವಿಭಕ್ತಂ ವಿಭಕ್ತೇಶು ಈ ಮಂತ್ರ ನಮಗೆ ಲೇಸು ಅಂತ, ಸಂಸ್ಕೃತ ಮತ್ತು ಕನ್ನಡ ಈ ಎರಡರ ಬಾಂಧವ್ಯ ಕೂಡ ಒಂದಿದೆಯಲ್ಲ, ಅನುಮಾನನೇ ಇಲ್ಲ ಅಲ್ಲಿ. ನೋಡಿ ಎಷ್ಟು ಸುಂದರವಾದ ಒಂದು ಬಾಂಧವ್ಯ ಇದೆ. ಇದು ಹೇಗೆ ಸಾಧ್ಯ ಆಯ್ತು? ಬಹಳ ಜನ ಈಗ ಸಂಸ್ಕೃತ ವಿರೋಧಿಗಳು ಅಂತೆಲ್ಲ ಪಟ್ಟ ಕಟ್ಕೊಳ್ತಾರೆ, ಆದ್ರೆ ಹಾಗಿಲ್ವಲ್ಲ, ನಮ್ಮ ಕನ್ನಡದ ಸಾಹಿತಿಗಳು ಯಾವತ್ತೂ ಹಂಗಂತ ಅನ್ನಿಸ್ಲಿಲ್ಲ. ನಿಮ್ಗೆ ಏನನ್ಸುತ್ತೆ ಮಾಮ, ಸಂಸ್ಕೃತ ಮತ್ತು ಕನ್ನಡದ ಬಾಂಧವ್ಯ ಸಂಬಂಧ ಹೇಗಿತ್ತು ಅಂತ ಅನ್ಸುತ್ತೆ? ಒಂದು, ನಮ್ಮ ಕಯ್ಯಾರರು ಸರಳವಾಗಿ ಎಚ್ಚರಿಸಿರು. ಇನ್ನೊಂದು, ನಮ್ಮ ಕುವೆಂಪುರವರು ಆ ಗೀರ್ವಾಣಿ ಭಾಷೆಗೆ ಕೈ ಮುಗಿಯುತ್ತಾ ಹೇಳುವಂಥದ್ದು. ಅದೆರಡು ಉದಾಹರಣೆ ನಮಗೆ ಸಾಕು. ಬೇಕಾದಷ್ಟಿದೆ, ಕನ್ನಡದು ಒಂದು ಗಡಂಗಿದು, ಬಗದಷ್ಟೂ ನಮಗೆ ರತ್ನಗಳು ಸಿಗ್ತಾನೇ ಇರುತ್ತೆ. ಇಲ್ಲಿ ನಾವು ನೆನಪಿಸ್ಕೊಳ್ಳೋದಕ್ಕೆ ಸಾಂದರ್ಭಿಕವಾಗಿ ಹೇಳುವಂಥದ್ದು, ಒಂದು ಮಾತಿನಲ್ಲಿ ಆ ಪುಟಾಣಿ ಪದ್ಯದಲ್ಲಿ ಕೈಯಾರು ಹೇಳಬಿಟ್ರು. ಎಷ್ಟು ಚೆನ್ನಾಗಿ ಹೇಳಿದರು ಅಂತ ಹೇಳಿದರೆ, ಯಾರ ಜೊತೆಲಿ ಯಾರು ನೆನಪು ಮಾಡಬೇಕು ಅಂತ, ಇಂತಿಂಥವ್ರ ಜೊತೆ ಇಂತಿಂತ ನೆನಪು ಮಾಡಿಕೊಂಡ್ರೆ ಮುಗಿದೋಯ್ತು. ವಾಲ್ಮೀಕಿ ಜೊತೆಯಲ್ಲಿ ಪಂಪನಂ ಕಲಿತಲ್ಲಿ ಆಗುವ ಅಮಿತಾನಂದ ಹೇಳಬೇಕೆ ಹಾಡು ಕವಿಯೇ ಹಾಡು. ಸಕ್ಕರದ ಸಕ್ಕರೆಗೆ ಕನ್ನಡದ ಕತ್ತುರಿಯು ಸೇರಿದರೆ ಸವಿಯದನ್ನು ಕೇಳಬೇಕೆ. ವಾಲ್ಮೀಕಿ ಜೊತೆಯಲ್ಲಿ ಪಂಪನಂ ಕಲಿತಲ್ಲಿ ಆಗುವ ಅಮಿತಾನಂದ ಹೇಳಬೇಕೆ ಅಂತ ಬಂದ್ಬಿಡ್ತಲ್ಲ. ವಾಲ್ಮೀಕಿ ಜೊತೆಯಲ್ಲಿ ಪಂಪನನ್ನು ಇಟ್ಟುಕೊಂಡ್ರೆ ಎರಡು ಕಣ್ಣಿದ್ದ ಹಾಗಯ್ಯ ಅಂದರು. ಅದನ್ನು ನಮ್ಮ ಕುವೆಂಪುರ ಹೇಳಿದರು. ಪೃಥಿವಿಯ ಪ್ರಥಮ ಪ್ರಭಾತದಲ್ಲಿ ಇತಿಹಾಸ ದೃಷ್ಟಿಗಸ್ಪಟ್ಟ ಗಜ್ಞಾತ ಪ್ರಾಚೀನದಲ್ಲಿ ಚಿರಧವಲ ಹಿಮಶೈಲು ಪೃಥುಲೋರು ಪ್ರೇಂಕದಲ್ಲಿ ನವಜಾತ ಶಿಶುವಾಗಿ ನಿಲಿದ ಮಂಗಳಮಯಿ ನೀನೆಲೋ ಸಂಸ್ಕೃತ ವಾಗ್ದೇವಿ ಆರ್ಯರಾಗಿಹ ನಾವು ನಿನ್ನ ಮೊಲೆವಾಲ ಸವಿ ಇಲ್ಲದೆ ಬದುಕುವೆವೆ ನೀನಿಲ್ಲದೆ ಎಲ್ಲಿಗೆದು ಭರತ ಕಂಡದ ಸಂಪತ್ತು ಸಂಸ್ಕೃತಿ. ಇನ್ನೇನು ಬೇಕು ಸ್ವಾಮಿ? ಆದ್ದರಿಂದ ಕನ್ನಡದ ಕವಿಗಳು ಕನ್ನಡ ಭಾಷೆಯಲ್ಲಿ ಸಂಸ್ಕೃತಕ್ಕೂ ನಮಸ್ಕಾರ ಮಾಡಿ, ಕನ್ನಡಕ್ಕೂ ನಮಸ್ಕಾರ ಮಾಡಿ. ಅವಳು ತಾಯಿ, ನೀನು ಮಗಳು ಅಂತ ಹೇಳಿದ್ಮೇಲೆ ತಾಯಿಯ ಮಗಳ ಸಂಬಂಧ, ಅದು ಕೊರಳಿನ ಸಂಬಂಧ ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಕರುಳಿನ ಸಂಬಂಧನೂ ಇದೆ. ಆದರೆ ಏನು ಮಾಡ್ತೀರಿ, ಬರೀ ಬೆರಳಿನ ಸಂಬಂಧಕ್ಕೆ ಬಂದಿದ್ದಾರೆ. ಅದು ನಮಗೆ ಬೇಕಾದದ್ದು ಕರುಳು ಕೊರಳು ಮೂಲಕ ಬೆರಳಿನ ಸಂಬಂಧ ಬಂದರೆ ಕನ್ನಡದ ಮೂಲಕ ಸಂಸ್ಕೃತದ ಆ ಒಂದು ಸೊಗಸು ಕೂಡ ಹರಳಾಗಿಯೇ ಕಾಣುತ್ತೆ. ಹೌದು, ಇದನ್ನು ತುಂಬ ಚೆನ್ನಾಗಿ ಒಂದು ಕೃತಿಯಲ್ಲಿ ಕುವೆಂಪು ಕೂಡ ವಿಶ್ಲೇಷಣೆ ಮಾಡ್ತಾರೆ. ನಮ್ಮ ವೈಶಿಷ್ಟ್ಯ ಏನು ಅಂತಂದರೆ ಇಡೀ ಭಾರತದ ವೈಶಿಷ್ಟ್ಯವೂ ಹೌದದು. ಎಲ್ಲ ಕಡೆ ಬೆಳವಣಿಗೆ ನಾಗರಿಕತೆ ಆಗಿದೆ. ಅವ್ರು ಹೇಳ್ತಾರೆ ನಾಗರಿಕತೆ ಅಂದರೆ ಹೊರಗಿನ ಬೆಳವಣಿಗೆ, ನಮ್ಮದು ಸಂಸ್ಕೃತಿ ಒಳಗಿನ ಬೆಳವಣಿಗೆ ಆಗಿರುವಂಥದ್ದು ಅಂತ. ಈ ರೀತಿ ಹೊರಗಿನ ಬೆಳವಣಿಗೆ ಮತ್ತು ಒಳಗಿನ ಬೆಳವಣಿಗೆಗಳನ್ನು ಮೇಳವಿಸಿಕೊಂಡಂಥ ಅದ್ಭುತವಾದ ನಾಡು ಕನ್ನಡ ಅಂತಂದರೆ ಬಹುಶಃ ಯಾರಿಗೂ ಅನುಮಾನ ಬರಲಿಕ್ಕಿಲ್ಲ. ಕನ್ನಡ ನಿತ್ಯೋತ್ಸವ, ತಾಳಿ ನಿತ್ಯೋತ್ಸವ. 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 ಕನ್ನಡ ತುಂಬ ವಿಲಕ್ಷಣವಾದ ಭಾಷೆ, ವಿಶಿಷ್ಟವಾದ ಭಾಷೆ. ಅನೇಕ ಭಾಷೆಗಳಿಗೆ ಸಾಹಿತ್ಯಿಕ ಮೌಲ್ಯ, ಧಾರ್ಮಿಕ ಮೌಲ್ಯ, ಸಾಮಾಜಿಕ ಮೌಲ್ಯ ಮೊದಲಾದ ಅನೇಕ ಮೌಲ್ಯಗಳಲ್ಲಿ ಕೆಲವು ಮುಖಗಳನ್ನು ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ. ಆದರೆ ಭಾರತ ಕಂಡಿರತಕ್ಕಂಥ ಅನೇಕ ಮುಖ್ಯ ಭಾಷೆಗಳಲ್ಲಿ ಕನ್ನಡಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಇತ್ತೀಚಿನ ದಿವಸಗಳಲ್ಲಂತೂ ಪ್ರಾಚೀನ ಕಾಲದಿಂದ ವಿಚಾರ ಮಾಡಿದರೂ ಸಹ ಕನ್ನಡಕ್ಕೆ ಒಂದು ಸರ್ವತೋಮುಖವಾದಂತಹ ಹಿರಿಮೆ ಇದೆ. ಅದರಲ್ಲಿ ಮೌಲಿಕವಾದ ಸಾಹಿತ್ಯವಂತೂ ಕನ್ನಡದಲ್ಲಿ ಅಗಾಧವಾಗಿ ಬಂದಿದೆ. ನಮ್ಮ ಇತಿಹಾಸದಲ್ಲಿ ರಾಜಮನೆತನಗಳ ಇತಿಹಾಸಕ್ಕಿಂತ ಯಾವುದೇ ಒಂದು ಬೇರೆ ಇತಿಹಾಸಕ್ಕಿಂತ ಈ ಮೌಲಿಕವಾದ ಇತಿಹಾಸಕ್ಕೇನೆ ಹೆಚ್ಚು ಮಹತ್ವ ಇರೋದು. ಅದನ್ನು ದಾಖಲಿಸಿರತಕ್ಕಂಥ ಅಮೂಲ್ಯವಾದ ಭಾಷೆ ನಮ್ಮ ಕನ್ನಡ ಭಾಷೆ. ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯ ಕಾಲದಿಂದ ಹಿಂದೆ ನೋಡಿದಾಗ ಸಮಗ್ರ ದಕ್ಷಿಣ ಭಾರತವನ್ನೇ ಆವರಿಸಿಕೊಂಡಿದ್ದಂಥ ವಿಶಿಷ್ಟವಾದ ಭಾಷೆ ಕನ್ನಡ ಭಾಷೆ.
ಅಷ್ಟು ದೀರ್ಘಕಾಲದ ಒಂದು ವ್ಯಾಪ್ತಿಯನ್ನಾಗಲಿ ಅಂಥ ಒಂದು ಅದ್ಭುತ ವಿಚಾರಗಳನ್ನಾಗಲಿ ಹೊಂದಿರತಕ್ಕಂಥ ದಾಖಲೆ ಹೆಚ್ಚು ಭಾಷೆಗಳಿಗಿಲ್ಲ ಅಂತ ಹೇಳೋದು ನಾವು ಸತ್ಯವಾದ ಮಾತು. ಇನ್ನೂ ಒಂದು ಮಾತನ್ನು ಹೇಳೋದಾದರೆ ಸಂಸ್ಕೃತದ ಅನಂತರ ಇತ್ತೀಚಿನ ದಿವಸಗಳಲ್ಲಿ ಅತ್ಯಂತ ಪ್ರಭಾವಿಯಾಗಿ ಕನ್ನಡ ತನ್ನ ಹಿರಿಮೆಯನ್ನು ಸಾರ್ತಾ ಬಂದಿದೆ. ಆಚಾರದ ಮಟ್ಟಿಗಂತೂ ಕನ್ನಡದ ಸಾಧನೆ ಬಹಳ ದೊಡ್ಡದು. ಇಲ್ಲಿರ್ತಕ್ಕಂತಹ ಪ್ರಾಚೀನ ಗ್ರಂಥಗಳ ವಿಶೇಷವಾಗಿ ಕಾವ್ಯಗಳ ಎಲ್ಲದರಲ್ಲೂ ಆವರಿಸಿಕೊಂಡಿರತಕ್ಕಂಥ ಮುಖ್ಯ ವಿಚಾರ ಅಂದರೆ ಮೌಲ್ಯಗಳು. ವಿಜಯನಗರದ ಸಾಮ್ರಾಜ್ಯ ಇತಿಹಾಸವನ್ನಾಗಲಿ ನಮ್ಮ ಮೈಸೂರು ಸಂಸ್ಥಾನದ ರಾಜ್ಯ ಇತಿಹಾಸವನ್ನಾಗಲಿ ನೋಡಿದರೆ ಅಲ್ಲಿಯ ಸಂಸ್ಕೃತಿಯ ಸಂಪನ್ನತೆಯಿಂದಾಗಿ ಅದರ ಮಹತ್ವ ಆ ರಾಜ್ಯಗಳಿವತ್ತಿಲ್ಲ, ಅವರು ಕೊಟ್ಟಿರತಕ್ಕಂಥ ಸಂಸ್ಕೃತಿ ಇದೆ, ಅದರ ದಾಖಲಾಗಿರೋದು ನಮ್ಮ ಸಾಹಿತ್ಯದಲ್ಲಿ. ಅದೇ ರೀತಿಯಾಗಿ ಇತ್ತೀಚಿನ ದಿವಸದಲ್ಲಿ ನೋಡಿದಾಗ ಮಾತ್ರ ಭಾಷೆಯ ಬೇರೆ ರೀತಿಯಾದ ಬೆಳವಣಿಗೆ ಸಾಕಷ್ಟಿದೆ. ಆದರೆ ನಾವು ಏನಿವತ್ತು ಮೌಲಿಕ ವಿಚಾರ ಅಂತ ಕರಿತೇವೆ ಅದು ಅಷ್ಟಾಗಿ ಪ್ರಕಾಶಕ್ಕೆ ಬರ್ತಾ ಇಲ್ಲ ಅಂತಲೇ ಹೇಳಿದೆ. ಕನ್ನಡ 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 ಕನ್ನಡ. ಈ ಒಂದು ಹಂತಕ್ಕೆ ನಾವು ಕನ್ನಡ ಸಂಸ್ಕೃತ ನೋಡಿದ್ವಿ, ಭಾರತವನ್ನು ನೋಡಿದ್ವಿ, ಸಮಷ್ಟಿ ಪ್ರಜ್ಞೆಯಲ್ಲಿ ನಮ್ಮ ಕನ್ನಡ ಯಾವ ಪರಿ ಮೆರೆದಿದೆ ಅಂತ ಅನ್ಸುತ್ತೆ. ಅಂದರೆ ಇಡೀ ಜಗತ್ತು ನಂದು ಅಂತ ಹೇಳಬೇಕಾದ್ರೆ ವಸುದೈವ ಕುಟುಂಬಕಂ ಅನ್ನುವಂಥ ಭಾವವನ್ನು ನಾವು ಸಾಹಿತ್ಯದಲ್ಲಿ ಇಳಿಸಬೇಕು ಅಂದರೆ ನಮ್ಮ ಕವಿಗಳು ಯಾವ ಮಟ್ಟಿಗೆ ಕೊಡುಗೆ ಕೊಟ್ಟಿದ್ದಾರೆ? ಓ ಮರೆಗೆ ವರ್ಜಿಲಗೆ ಡಾಂಟೆಮೆಂಟ್ ಮಿಲ್ಟನಿಗೆ ನಾರಣಪ್ಪಂಗೆ ಮೇಣ್ ಪಂಪನಿಗೆ ಋಷಿ ವ್ಯಾಸ ಭಾಸ ಭವಭೂತಿ ಕಾಳಿದಾಸಾದ್ಯರಿಗೆ ಎನ್ನಯ್ಯ ಫಿರ್ದೋಸಿ ಕಂಬ ರವೀಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲ ದೇಶದ ಜಾತಿಯ ವಿಭೇದಿಮಂ ಲೆಕ್ಕಿಸದೆ ಜಗತೀ ಕಲಾಚಾರ್ಯರೆಲ್ಲರಿಗೆ ಭಗವದ್ವಿಭೂತಿಯಂ ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾನು ಲೋಕಗುರು ಕೃಪೆ ಬರಲಿ ಲೋಕ ಕವಿ ಕೃಪೆ ಇರಲಿ ಲೋಕ ಹೃದಯದ ಬಯಕೆಗೆ ಆಶೀರ್ವಾದಗೈತರಲಿ ಮಣಿದಿರಲಿ ಮುಡಿ ಮುಗಿದಿರಲಿ ಕೈ ಮುಡಿಯಾಗಿರಲಿ ಬಾಳ್ವೆ ದೊರಕೊಳಗೆ ಜಯಸುಗೇ ರಸತಪಸ್ಯ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ. ಯಾವತ್ತೂ ಕವಿ ಸಂಕುಚಿತನಾಗೋದೇ ಇಲ್ಲ, ಅವನಿಗೆ ಇಡೀ ಜಗತ್ತೇ ವಿಶ್ವವ್ಯಾಪಕವಾಗಿ ಕಾಣುತ್ತೆ. ಈ ಸಂದರ್ಭದಲ್ಲಿ ಒಂದು ಘಟನೆ ಹೇಳಬೇಕು ನೋಡಿ. ಒಬ್ಬ ಕವಿ ಅವನು ನೋಡೋದಕ್ಕೂ ಒಬ್ಬ ಮನುಷ್ಯ ಸಾಧಾರಣ ಮನುಷ್ಯ ನೋಡೋದಕ್ಕೇನು ವ್ಯತ್ಯಾಸ? ಕವಿಯ ಮಾತುಗಳೆಲ್ಲ ಮುತ್ತಿನ ಹಾರ, ಕವಿಯಲ್ಲದ ಮನಸ್ಸಿನವನ ಜನಜೀವನದಲ್ಲಿ ಇವನ ಮಾತೆಲ್ಲ ನಿತ್ಯ ಬರೀ ವ್ಯವಹಾರ ವ್ಯಾಪಾರ. ಅದಕ್ಕೊಂದು ತಮಾಷೆ ಅಂತ ಹೇಳಿದರೆ ಅದಕ್ಕೊಂದು ಮುದುಕಿ ಹೋಗ್ತಾ ಇರ್ತಾಳೆ. ಒಂದು ಮುದುಕಿಯನ್ನು ನೋಡಿದಾಗ ಸಾಧಾರಣ ಮನುಷ್ಯ ಏನಂತಾನೆ, ವಯಸ್ಸಾದವಳು ದಾರಿ ಬಿಡಲಿಲ್ಲ ಅಡ್ಡ ಬರ್ತಾಳೆ ಬುದ್ಧಿ ಇಲ್ಲ ಪಕ್ಕದಲ್ಲಿ ಹೋಗ್ಬಾರ್ದಿತ್ತ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲೆಲ್ಲೋ ನಿಂತಿಯಾಳೆ ಹೀಗೆಲ್ಲ ಅಂದುಬಿಡ್ತೀವಿ. ಆ ರೀತಿಯಲ್ಲೇ ಹೋಗ್ತೀವಿ. ಆಕೆಗೇನು ನಾವು ಮಾನವೀಯ ಸಂಬಂಧಗಳಿಗೆ ಬರೋದಿಲ್ಲ, ವಯಸ್ಸಾಗೋಗಿರೋದ್ರಿಂದ ಅವಳು ಏನು ಕೆಲಸಕ್ಕೆ ಬಾರದವಳು ಅನ್ನುವ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಆದರೆ ಕವಿ ಮನಸ್ಸಿನಾಗ್ತಕ್ಕಂಥವ್ರು ಅದರಲ್ಲಿ ಕರ್ನಾಟಕದಲ್ಲಿ ಆ ಕವಿಯ ಮನಸ್ಸಿನಲ್ಲಿ ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ರಸ್ತೆಯಲ್ಲಿ ಹೋಗ್ತಾ ಇರತಕ್ಕಂಥ ಮುದುಕಿಗೂ ಕವಿಯ ಮನೋಭಾವದಲ್ಲಿರೋ ಮನುಷ್ಯನಿಗೂ ಏನು ಸಂಬಂಧ ಇದೆ ಎನ್ನುವುದನ್ನು ಕನ್ನಡದಲ್ಲಿ ಕೊಟ್ಟರಲ್ಲ ಸ್ವಾಮಿ. ಯಾವ ಭಾಷೆಗೆ ನೀವು ತರ್ಜುಮೆ ಮಾಡಿದರೂ ಕನ್ನಡ ಕನ್ನಡವೇ ಮೂಲ ಮೂಲವೇ, ಆ ಭಾಷೆಯ ಸೊಗಸಲ್ಲೇ ಅದನ್ನು ಕೇಳಬೇಕು. ಆ ಬಗ್ಗಿರುವ ದೇಹ, ಆ ಕೈಯಲ್ಲಿರುವ ಕೋಲು, ಅವಳ ಆ ತಲೆ ಕೂದಲು ಬೆಳ್ಳಿಯಾಗಿ ಕಾಣ್ತಾ ಇರತಕ್ಕಂಥ ಸಂದರ್ಭಕ್ಕೆ ಸುಕ್ಕುಗಟ್ಟಿರುವ ಕೆನ್ನೆ, ಅದನ್ನು ನೋಡಿ ಬರೀತಾರೆ. ತನುವನೊಂದು ಬಿಲ್ಲ ಮಾಡಿ ರಾಣ ಬಾಣವನ್ನು ಹೂಡಿ ಕಾಲ ಪುರುಷನೆಳೆದ ಹಾಗೆ ದೇಹ ಬಾಗಿ ಹೋಗಿದೆ. ಪ್ರಕೃತಿ ಜೊತೆ ಸಮೀಕರಿಸ್ತಾರೆ. ತನುವನೊಂದು ಬಿಲ್ಲು ಮಾಡಿ ರಾಣ ಬಾಣವನ್ನು ಹೂಡಿ ಕಾಲ ಪುರುಷನೆಳೆದ ಹಾಗೆ ದೇಹ ಬಾಗಿ ಹೋಗಿದೆ. ಗಳಿತ ಫಲದ ತರುವಿನಲ್ಲಿ ಶಿಶಿರ ಕುಳಿರ ಗಾಳಿಯಲ್ಲಿ ಎಲೆಗಳುದಿರಿ ರಸವಿಹೀನ ತರುವಿನಂತೆ ತನುವಿದೆ. ಬೆಳ್ಳಿನವರ ಹೆಣ ಮುದುಕಿ ಭಗವಂತನ ನಂಬಿ ಬದುಕಿ ಕೈಯ ಕೋಲನ್ನೂರಿಕೊಂಡು ಮುಂದೆ ನಡೆವಳು ಯಾವ ಊರು ಎಲ್ಲಿಯವಳು ಎಲ್ಲಿಗಿಂತು ಸಾಗುತಿಗಳು ನನಗೆ ಮಾತ್ರ ಜಗದ ಜೀವ ನಡೆಯುವಂತೆ ತೋರಿದೆ. ಒಂದು ಮುದುಕಿಯಲ್ಲೂ ಕೂಡ ಆ ಜೀವ ಯಾರ್ದಪ್ಪ ಅಂದರೆ ಜಗದ ಜೀವ ಅಂತ. ಇಂತಹ ಒಂದು ಘಟನೆಗಳನ್ನು ನಾವು ನೆನಪಿಸಿಕೊಳ್ಳುವಾಗ ಕರ್ನಾಟಕದಲ್ಲಿ ಕನ್ನಡಕ್ಕೆ ಕವಿಗಳಾಗಿ ಸಾಹಿತಿಗಳಾಗಿ ಕಲಾಕಾರರಾಗಿ ಅವರೆಲ್ಲ ತೆಗೆದುಕೊಂಡಿರ್ತಕ್ಕಂಥ ಜೀವನದ ಆ ಪ್ರಭಾವಳಿಯಲ್ಲಿ ಅವರ ಜೀವನಾನುಭವಗಳನ್ನು ನಾವು ಗಮನಿಸ್ಕೊಳ್ತಾ ಹೋದರೆ ಆಗ ಗೊತ್ತಾಗುತ್ತೆ ಕರ್ನಾಟಕದ ಈ ಒಂದು ಸಂಸ್ಕೃತಿ ಎಷ್ಟು ಸಂಪತ್ತಿನಿಂದ ಕೂಡಿದೆ ಅಂತ. ಅದಕ್ಕೆ ನಾನು ಒಂದು ಉದಾಹರಣೆ
ಇಲ್ಲ ನಿಮ್ಗೆ ನೆನಪು ಮಾಡಲ್ಲ, ನಾವು ಪದ್ಮಾಸನ ಹಾಕಿ ಕೂತಿದ್ದೀವಿ, ನೀವು ಚಕ್ರವರ್ತಿ ಥರ ಕೂತಿದ್ದೀರಿ, ವಡ್ಡೋಲಗದಲ್ಲಿ ಮಂತ್ರಿಗಳ ಆಸ್ಥಾನಕ್ಕೆ ಅಂತ ನಾವು ಕೂತಿದ್ದೀವಿ. ಆದರೆ ನಾವುಗಳೆಲ್ಲ ಹೀಗೆ ಕೂತ್ಕೊಂಡು ಮಾತನಾಡುವ ಸಂದರ್ಭದಲ್ಲಿ ಅವರು ಹಾಗೆ ಬರೆದಿದ್ದಾರೆ ಹೀಗೆ ಬರೆದಿದ್ದಾರೆ ಅಂತೆಲ್ಲ ನೆನಪು ಮಾಡಿಕೊಳ್ಳುವಾಗ ನಮ್ಮ ಕರ್ನಾಟಕದಲ್ಲಿ ಮಹಾ ವ್ಯಕ್ತಿ ಸಾಮಾನ್ಯ ಜೀವನವನ್ನು ನಡೆಸಿ ಅಸಾಧಾರಣ ವ್ಯಕ್ತಿತ್ವದಿಂದ ಈ ನಾಡು ನುಡಿಗೆ ಕಡೆಯವರೆಗೂ ಜೀವ ಇರೋವರೆಗೂ ಹೇಗೆ ನಾವು ತೆಗೆದುಕೊಳ್ಬೇಕು ಅನ್ನುವುದನ್ನು ಸದ್ದಿಲ್ಲದೆ ಜೀವನಾನುಭವದಲ್ಲಿ ತೋರಿಸ್ಕೊಟ್ರು. ಅದನ್ನು ಹಿಡಿದು ಹಿಡಿದಲೇ ಇದ್ದಿದ್ರೆ ಕೃತಿಯ ಮೂಲಕ ಇವತ್ತು ಆ ಜೀವನ ಚರಿತ್ರೆಗಳು ನಿಮಗೆ ತಿಳಿತಾ ಇರಲಿಲ್ಲ. ನೋಡಿ, ಆ ವ್ಯಕ್ತಿ ಒಂದು ಸಮಾರಂಭಕ್ಕೆ ಅಂತ ಹೋಗಿದ್ರು. ಹೋಗಿ ದೂರ ಆದರೂ ಬೇರೆ ಯಾವುದಲ್ಲ, ಕರ್ನಾಟಕದ ನಂಜನಗೂಡು. ನಂಜನಗೂಡಿನ ಕಾರ್ಯಕ್ರಮದಲ್ಲಿ ಒಂದು ಮಹಿಳೆಯರ ಒಂದು ಸಮಾವೇಶ, ಅಲ್ಲಿ ಅವ್ರನ್ನ ಕುರಿತು ಮಾತನಾಡಬೇಕು. ಮಾತನಾಡಿ ಆ ವ್ಯಕ್ತಿ ಮಹಿಳೆಯರು ಅಂದರೆ ಏನು, ಸ್ತ್ರೀ ಅಂದರೆ ಯಾವ ಶಕ್ತಿ ಇದೆ, ಜಗತ್ತಿಗೆ ಹೇಗೆ ತಾಯಿಯಾಗಿ ಕಾಣ್ತಾರೆ, ಇದನ್ನೆಲ್ಲ ಹೇಳಿದಂಥವರು ಆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ವೇದಿಕೆಯಿಂದ ಕೆಳಗಿಳಿದರು. ಇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದು ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಏನು ಅಂತ ಭಾವಿಸಿದ್ರೆ ಜನಗಳಿಗೆ ಅವರೇನು ಹೇಳಬೇಕು ಅದು ಹೇಳಿದ್ರು. ಆ ನಂತರ ಜನಗಳು ಏನು ಕೇಳಬೇಕು ಅದು ಕೇಳಿದ್ರು. ಅವರು ಒಪ್ಪಲಿ ಅಂತ ಇವ್ರು ಹೇಳಿದ ಕೂಡಲೇ ಕೆಳಗಿಳಿದು ನೋಡಿದ್ರೆ ಅಲ್ಲಿ ಇರಲೇ ಇಲ್ಲ ಚಪ್ಪಲಿ. ಆ ಕವಿಗೆ ಇದ್ದದ್ದೇ ಕಾಲಿಗೆ ಹಾಕ್ಕೊಂಡು ಹೋಗೋದಕ್ಕೆ ಒಂದೆರಡು ಚಪ್ಪಲಿ, ಒಂದು ಜೊತೆಯ ಚಪ್ಪಲಿ, ಚಪ್ಪಲಿಯೇ ಇಲ್ಲ. ಚಪ್ಪಲಿ ಇಲ್ಲದಲ್ಲೇ ಇದ್ದರೂ ಕೂಡ ಮನುಷ್ಯ ನಂದು ಈಗ ಕಳೆದೋಯ್ತುಕೊಂಡ್ರೆ ಹಾಗೆ ಅಂತ ಹೇಳಿದರೆ ಅವರ ಪಾಡಿಗೆ ಅವರು ಕನ್ನಡ ನಾಡಿನಲ್ಲಿ ಕನ್ನಡಿಗರೆಲ್ಲ ಆ ಭೂಮಿ ತಾಯಿಯ ಸ್ಪರ್ಶದಲ್ಲಿ ಹೀಗೇ ಸಾಗಲಿ ಅಂತ ತೀರ್ಮಾನಿಸ್ಕೊಂಡು ಬರ್ತಾ ಇದ್ದಾಗ ಒಬ್ಬ ಹಳ್ಳಿಯ ಮುಗ್ಧ ವ್ಯಕ್ತಿ ಓಡಿ ಬಂದಿದ್ದೆ, ಸ್ವಾಮಿ ಇಷ್ಟೊತ್ತನಕ ಅವ್ರಿಗೆಲ್ಲ ಹಂಗೆ ಹೇಳು ಬರೀ ಕಾಲದಲ್ಲಿ ಹಂಗೆ ಹೋಗೋದು ಏನಾಯಿತು ಅಂತ. ಅಪ್ಪ ಅದು ಹೋಯ್ತು ಬಿಡು, ಹೋಗೋದು ಹೋಗ್ಕೊಳ್ಳಿ, ಸೇರೋ ಜಾಗಕ್ಕೆ ಸೇರ್ತು ಅಂತ ಹೇಳುವಾಗ ಆತ ಸುಮ್ಮನಿರಲಿಲ್ಲ, ಇರಿ ಸ್ವಾಮಿ ವಂಚಾಣೆ ಇರಿ ಅಂತ ಹೇಳಿ ಅವನು ನೋಡಿ ಆ ಕನ್ನಡದ ಒಂದು ಆ ಕೇಳಿದ ಭಾಷೆಯ ಆ ಒಂದು ಬನಿಗೆ ಓಡಿ ಹೋಗಿ ಹಳ್ಳಿ ಕಡೆಯಲ್ಲಿ ಈ ಚಡಾ ಅಂತ ಕರೀತಾರೆ ದಪ್ಪನೆ ಬಿಟ್ಟು, ಅದನ್ನು ಒಂದು ಹೊಸದು ತೊಗೊಂಡು ಕೊಟ್ಟು ಬುದ್ಧಿ ನೀವು ಹಂಗೆ ಹೋಗೋಕ್ಕಾಗ ತೊಟ್ಕೊಂಡು ಹೋಗ್ರಿ ಅಂತ. ಅವನ ಪ್ರೀತಿಗೋಸ್ಕರ ಒಬ್ಬ ಆ ಸಾಮಾನ್ಯ ವ್ಯಕ್ತಿಯ ಅವನ ಒಂದು ಪ್ರೀತಿಗೆ ಕನ್ನಡದ ಪ್ರೀತಿಗೋಸ್ಕರ ಈ ಮಹಾನುಭಾವ ಅದನ್ನು ತೊಟ್ಟುಕೊಂಡು ಮನೆಗೆ ಬಂದು ಒಂದೊಂದು ಎರಡು ದಿನ ಆಗೋ ಅಷ್ಟೊತ್ತಿಗೆ ಕಾಲು ಕೆರೆಯೋದಕ್ಕೆ ಶುರುವಾಯಿತು. ಆ ಕೆರೆತದಲ್ಲಿ ಹಾಗೆ ಕೆರೀತಾ ಕೆರೀತಾ ಕನ್ನಡದ ಕರೆಗೆ ಹೋಗೊಟ್ಟುಕೊಂಡೇ ಇದ್ದ ಮನುಷ್ಯನಿಗೆ ಒಂದು ತಿಂಗಳಿನಲ್ಲೇ ಆ ಕಾಲಿಗೆ ಅದು ಹುಣ್ಣು ತಾಕಿ ಕೊನೆಗೆ ವ್ರಣ ಆಗಿ ಎಲ್ಲಿವರೆಗೂ ಆಯಿತಪ್ಪ ಅಂತ ಹೇಳಿದರೆ ಕಾಲೇ ತೆಗಿಬೇಕಾಗಿ ಬಂತು, ಆ ಸ್ಥಿತಿಗೆ ಬಂದುಬಿಡ್ತು. ಇಂಥ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿ ಆ ಹೋಗಿ ಅಂಜನಗೂಡಿನಲ್ಲಿ ಮಹಾನುಭಾವ ಮಾತನಾಡದಂಥವರು ಯಾರೋ ಸಭೆಗೆ ಬಂದು ನೀವು ಮಾತನಾಡಬೇಕು ಅಂತ ಕರೆದಾಗ ಅವರು ಆ ನೋವಿಟ್ಟುಕೊಂಡು ಕೂಡ ಬರ್ತೀನಪ್ಪ ಕನ್ನಡ ನಾಡಿನ ಆ ಮಹಾತಾಯಿಯ ಒಂದು ಸ್ಮರಣೆಗೆ ಎಲ್ಲಿಗೆ ಕರೆದ್ರು ಬರ್ತೀನಿ ಅಂತ ಹೇಳಿ ಸೀದಾ ಬಂದವರು ಅವರ ಸಭೆಗೆ ಸಕಾಲಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದ್ದು. ಸಭೆಯೆಲ್ಲ ಆರಂಭ ಆಗೋದಕ್ಕೆ ಸಿದ್ಧತೆ ಮಾಡೋರು ಆಮೇಲೆ ಬಂದರು, ಈ ವ್ಯಕ್ತಿ ಬಂದು ಕೂತಾಗಿತ್ತು. ಕೂತ್ಕೊಂಡೇ ಸಭೆ ಆರಂಭ ಆಯಿತು. ಆರಂಭ ಆಗಬೇಕಾದ್ರೆ ಸ್ವಾಗತ ಭಾಷಣ, ಸ್ವಾಗತ ಭಾಷಣ ಆಗ್ತಿದ್ದಾಗಿಯೇ ಇವತ್ತು ಈ ಮಹಾನುಭಾವರು ಬಂದಿದ್ದಾರೆ, ನಮ್ಮ ಕನ್ನಡದ ಬಗ್ಗೆ ನಮಗೆ ಅವರು ತಿಳುವಳಿಕೆ ಕೊಡೋರಿದ್ದಾರೆ, ಅವರು ವೇದಿಕೆ ಮೇಲೆ ಬಂದು ನಮಗೆ ಕನ್ನಡದ ನಾಡು ನುಡಿಯ ಬಗ್ಗೆ ಅವ್ರು ನಾಲ್ಕು ಮಾತಾಡಬೇಕು ಅಂತಂದಾಗ ಕೂತಿದ್ದ ವ್ಯಕ್ತಿ ಬಾರಯ್ಯ ಸುಮ್ಮನೆ ಸ್ವಾಗತ ಮಾಡಿದ್ರಾಯ್ತ ಕರ್ಕೊಂಡೋಗೋ ಜೊತೇಲಿ ಕರ್ಕೊಂಡೋಗಯ್ಯ ಮೇಲೆ ಕೂರಿಸು. ಗಾಬರಿಯಿಂದ ಸ್ವಾಗತ ಮಾಡಿದವ್ರು ಕೆಳಗಡೆಗೆ ಬಂದು ಅವರನ್ನು ಈಗ ಎತ್ಕೊಳ್ಳೋಕ್ಕೆ ಅಂತ ಹೋದರೆ ಹೀಗೆ ಕೂತಿದ್ದ ಸಂದರ್ಭದಲ್ಲಿ ತೊಟ್ಟಿದ್ದ ಟವಲ್ ಆ ಬಟ್ಟೆ ಲಪ್ಪ ಅಂತ ಕೆಳಕ್ಕೆ ಬಿತ್ತು. ನೋಡಿದರೆ ಆ ವ್ಯಕ್ತಿಗೆ ಕಾಲೇ ಇಲ್ಲ, ಒಂದು ಕಾಲೇ ಇಲ್ಲ. ಆ ಚಪ್ಪಲಿಯಿಂದ ಆರಂಭವಾದ ಆ ಕೆರೆತದಿಂದ ಆ ವೈದ್ಯರು ಇಡೀ ಕಾಲೇ ತೆಗಿಬೇಕಾಗಿತ್ತು, ಒಂದು ಕಾಲು ತೆಗೆದುಬಿಟ್ಟಿದ್ರು. ಆ ತೆಗೆದು ಕೊಂಚ ದಿನ ಆಗಿ ಅದಿನ್ನೂ ಗಾಯ ಪಂಚುವನು ಆಗದಲೇ ಹೋಗುವಾಗ ಶಕ್ತಿಯೇ ಇಲ್ದಿದ್ದರೂ ಕೂಡ ಕನ್ನಡದಕ್ಕೋಸ್ಕರ ಕನ್ನಡ ಕಾರ್ಯಕ್ರಮಕ್ಕೆ ಮೇಲುಗಡೆ ಒಂದು ಟವಲ್ ಹಾಕ್ಕೊಂಡು ಬೇರೆಯವ್ರಿಗೆ ಗೊತ್ತಾಗಬಾರ್ದಂತ ಕೂತಿದ್ದವರು ಆ ಕಾಲು ಕಳ್ಕೊಂಡ್ರದೇ ಯಾರಿಗೂ ಹೇಳಿಲ್ಲ, ಬಂದೇ ಬಿಟ್ರು. ವೇದಿಕೆ ಇವರು ಎತ್ಕೊಂಡು ಬರುವಾಗ ಅಲ್ಲೂ ಕೂಡ ಜೀವನೋತ್ಸಾಹವನ್ನು ಹೇಗೆ ತೋರಿಸಿದ್ರೆ ವ್ಯಕ್ತಿ ಅಂದರೆ ನೋಡ್ರಿ ಎಷ್ಟೋ ಜನಕ್ಕೆ ಹೇಗೆ ಹೋಗ್ಬಿಡ್ತೀವಿ ಅಂತಲೇ ಗೊತ್ತಾಗಲ್ಲ, ಹೋದ್ಮೇಲೆ ಯಾರ್ಯಾರು ಹೊತ್ಕೊಂಡು ಹೋಗ್ತಾರೆ ಅಂತಲೇ ಗೊತ್ತಾಗಲ್ಲ. ಈ ಭಾಗ್ಯ ಎಲ್ರಿಗೂ ಉಂಟೇನ್ರಿ, ನಮ್ಮ ಕಣ್ಣು ಮುಂದೆ ನಾವೇ ನಮ್ಮನ್ನು ಹೊತ್ಕೊಂಡ್ರೆ ನಾವು ಹೇಗೆ ಹೋಗ್ತೀವಿ ಅನ್ನೋದು ಅನುಭವಿಸಿದ್ರಲ್ಲಿ ನನ್ನಂಥವನು ಇದ್ದೀನಿ ನೋಡಿ, ಇದು ಅನುಭವಿಸ್ಬೇಕಾದ ಜೀವನದಲ್ಲಿ ಅಂತ ಹೇಳಿ ಬಂದ ವ್ಯಕ್ತಿ ಕೂತು ಕನ್ನಡದ ಬಗ್ಗೆ ಮಾತನಾಡಿದ ಮೇಲೆ ಕೆಳಗಿಳಿದು ಬಂದು ಕನ್ನಡದ ದಿಗ್ಗಜರ ಹತ್ರ ಏನಪ್ಪ ಹೀಗೆ ಮಾಡ್ಕೊಂಬಿಟ್ಟೆ ನೀನು ಅಂದರೆ ಏನು ಚಿಂತೆ ಇಲ್ಲ, ಇನ್ನೇನು ಯೋಚನೆ ಮಾಡಬೇಡಿ, ಆ ಕಾಲ ನಂದು ಒಂದು ಕಾಲ ತೆಗೆದ್ರು ಇನ್ನೊಂದು ಕಾಲ ಇದೆಯಲ್ಲ ಅದರೊಳಗೇ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ನಾಡಿನ ಜನಕ್ಕೆ ನಾನು ಬರದೆ ಆ ಕಾಲನ ಕರೆಗೆ ಹೋಗೊಡ್ತೀನಿ ಅಂತ ಆ ರೀತಿ ಹೇಳಿದವರು ಯಾರು ಅಂದರೆ ದೇವುಡು ನರಸಿಂಹಶಾಸ್ತ್ರಿ.
ಒಂದು ಕಾಲ ಕಳ್ಕೊಂಡು ಒಂದು ಕಾಲಲ್ಲಿದ್ದು ಆ ಕಾಲನ ಕರೆಗೆ ಹೋಗೊಟ್ಟು ಕೂಡ ಕಾಲಕಾಲಕ್ಕೂ ಕನ್ನಡ ಉಳಿಬೇಕು ಅಂತ ಹೇಳಿ ಜೀವವನ್ನು ತೇದಂಥವರ ಇಂಥ ಜೀವನಾನುಭವಗಳಿದೆಯಲ್ಲ ಈ ಘಟನೆಗಳು, ಇದು ನಮಗೆ ಪ್ರೇರಕವಾಗ್ತಕ್ಕಂಥ ಸಂಗತಿ. ಅಂತಹ ಒಂದು ಮಹಾನುಭಾವರುಗಳು ಈ ನಾಡಿನಲ್ಲಿ ಬದುಕಿದ್ದು. ಇಂಥ ಸಂಗತಿಗಳನ್ನು ಕೇಳಿದಾಗ ಕನ್ನಡದ ಭಾಷೆ ಬಗ್ಗೆ, ಕನ್ನಡದ ಸಂಸ್ಕೃತಿಯ ಬಗ್ಗೆ ಎಂಥವನಿಗೂ ರೋಮಾಂಚನ ಆಗೇ ಆಗುತ್ತೆ. ನಿತ್ಯೋತ್ಸವ ತಾಳಿ ನಿತ್ಯೋತ್ಸವ ಕನ್ನಡ ನಿತ್ಯೋತ್ಸವ.